ಉಪನಿಷತ್ತುಗಳು. ಆ ಉಪನಿಷತ್ತುಗಳ ಸಾರಾಂಶ ಈ ನಾಲ್ಕು ವಾಕ್ಯಗಳು. ಈಗ ನಾಲ್ಕು ವಾಕ್ಯಗಳು ಇಡೀ ವೇದದ ಸಾರಾಂಶ. ಸೊ ಹಾಗಾಗ್ಬಿಟ್ಟು ಇದು ಯಾಕೆ ಹೇಳಿದ್ರು ಅಂದರೆ ನಮಗೆ ಓ ಎಲ್ಲ ವೇದಗಳನ್ನು ಓದಿಲ್ಲಪ್ಪ ತಿಳ್ಕೊಳ್ಬೇಕಾದ ತುಂಬ ಇದೆ ಅಂತ ಭಾವನೆ ಬರ್ಬೋದು. ಕಡೆಗೆ ಎಲ್ಲ ಹೋಗಿ ಸಮ್ಮರಿ ಬರಬೇಕು, ಏನ್ಬೇಕು ಅದರ ಸಾರಾಂಶ ಬರಬೇಕು. ಆ ಸಾರಾಂಶವಾಗಿ ನಾಲ್ಕು ವಾಕ್ಯಗಳನ್ನ ಹೇಳ್ತಾರೆ. ನಮಗೆ ಭಗವಂತ ಅಂದರೆ ಏನೇನೋ ಕಲ್ಪನೆ ಇದೆ. ಓಕೆ, ಭಗವಂತ ಅಂದರೆ ಹಾಗಿರ್ತಾನೆ ಹೀಗಿರ್ತಾನೆ, ಅದೆಲ್ಲ ಕಲ್ಪನೆಗಳಲ್ಲಿ ಬಂದು ಸಮಾಜದಿಂದ ಬಂದದು. ಆದರೆ ವೇದಗಳ ಭಗವಂತನ ಕಲ್ಪನೆ ಹಾಗಿಲ್ಲ. ವೇದಗಳಲ್ಲಿ ವೇದಗಳ ಭಗವಂತನ ಕಲ್ಪನೆ ಪ್ರಜ್ಞಾನಂ ಬ್ರಹ್ಮ ಅಂತ, ಅರಿವೇ ಬ್ರಹ್ಮ ಅಂತ. ಆಯ್ತಾ, ಈಗ ಭಗವಂತ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳಿದ್ರೆ ನಿಮ್ಗೆ ಕಲ್ಪನೆ ಮಾಡ್ಕೋಬೇಕು. ಅರಿವು ಬ್ರಹ್ಮ ಅಂತ ಹೇಳಿದ ಕಲ್ಪನೆ, ಏನು ಕಲ್ಪನೆ ಅರಿವಿದೆಯಾ ನಿಮಗೆ? ಹಾಂ, ಅದೇ ಭಗವಂತ. ಅರಿವು ನಂದು ನಿಂದು, ನಮ್ಮ ಅರಿವು ನಿಮ್ಮ ಅರಿವು, ಅರಿವಿನಲ್ಲಿ ಏನು ವಿಷಯ ಬರ್ತದೆ ನಂದು ನಿಂದು. ಇದ್ರ ನನ್ನ ಅರಿವಿನಲ್ಲಿ ಇದು ಬಂತು, ಇದು ನನ್ನ ಅರಿವಿನಲ್ಲಿ ಬಂತು. ಆದರೆ ಅರಿವು ನನಗೂ ನಿಮಗೂ ಸಾಮಾನ್ಯ. ಅರಿವು ಅನ್ನೋದು ನನಗೆ ಅರಿವಿದೆ, ನಿಮಗೆ ಅರಿವಿದೆ, ನಾಯಿಗೆ ಅರಿವಿದೆ, ಬೆಕ್ಕಿಗೆ ಅರಿವಿದೆ, ಅರಿವು ಎಲ್ಲರಲ್ಲಿದೆ. ಆ ಏನು ಅರಿವು ಬರ್ತದೆ ಅದು ಬೇರೆ. ಅರಿವಿನಲ್ಲಿ ಬೆಕ್ಕಿನ ಅರಿವಿನಲ್ಲಿ ಇಲಿ ಬರ್ಬೋದು, ನನ್ನ ಅರಿವಿನಲ್ಲಿ ಕಾಫಿ ಬರ್ಬೋದು. ಆದರೆ ಅರಿವು ಅನ್ನೋದು ಎಲ್ಲರಲ್ಲೂ ಒಂದೇ, ಆ ಅರಿವೇ ಭಗವಂತ. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳೋದು. ಈಗ ಅರಿವು ಅಂತ ಹೇಳಿ ಭಗವಂತನ ಭಗವಂತ ಹೇಳೋದು ಕಷ್ಟ ಆಗುತ್ತೆ. ಈಗ ಅಂದರೆ ಭಗವಂತ ಕಲ್ಪನೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಅರ್ಥ ಇದೆಯಾ? ಯಾಕೆ ಹೋಗಿದ್ರಿ? ಭಗವಂತ ಇದ್ದಾನೋ ಇಲ್ಲೋ, ಹೇಗಿದ್ದಾನೆ, ಹಾಗಿರಬೇಕು, ಹೀಗಿರಬೇಕು ಅನ್ನುವ ಕಲ್ಪನೆಗಳು. ಆಯಿತಾ, ಆ ಕಲ್ಪನೆ ಪ್ರಶ್ನೆ ಬರಲೇ ಇಲ್ಲ ಅಲ್ಲಿಗ. ಈಗ ಭಗವಂತ ಅಂದರೆ ಬೇರೆ ಬೇರೆ ಕಲ್ಪನೆಗಳ ಪ್ರಶ್ನೆ ಇಲ್ಲ ಅಲ್ವಾ? ಅರ್ಥ ಆಗಿದೆಯಾ? ಈಗ ಭಗವಂತ ಅರಿವು ಭಗವಂತ ಅಂದರೆ ಏನಂದ್ರೆ ನಿಮಗೆ ಯಾರಾದರೂ ಹೇಳಿದ್ರೆ ನಿಮ್ಗೆ ಏನು ಏನು ಕಲ್ಪನೆ ಬರ್ತದೆ? ಹಾಂ ಹಾಂ, ಭಗವಂತ ಅಂದರೆ ನಿಮ್ಮ ಅರಿವು, ದೇವರ ರೂಪ ಎಲ್ಲ ಇದೆ, ನಿಮ್ಮ ಅರಿವು ಎಲ್ಲಿದೆ? ನಿಮ್ಮ ಅರಿವು ಎಲ್ಲಿದೆ? ಹಾಂ, ಅದೇ ಭಗವಂತ. ನೀವು ನಿಮ್ಮಲ್ಲಿರೋ ಭಗವಂತ ಹುಡುಕಿದ್ರೆ ಬೇರೆ ಎಲ್ಲ ಭಗವಂತ ಹುಡುಕ್ತಿರೋ? ಹಾಂ, ನಮ್ಮಲ್ಲಿ ಅರಿವಿನ ರೂಪದಲ್ಲಿ. ಈಗ ಅರಿವು ತೆಗೆದಾಕ್ಬಿಟ್ಟು ನೀವು ಇರ್ತೀರಾ? ಅರಿವು ತೆಗೆದಾಕ್ತಾರೆ ಇರೋಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಆಯಿತಾ, ಅರಿವಿನ ರೂಪದಲ್ಲಿ ಭಗವಂತ ಇದ್ದಾನೆ. ರೇಖಾ ಏನಿದೆ ರೂಪ ಶಶಿಧರ ಇಟ್ಟ ನೀರಾಟವಿ ಪಟ್ಟಾಕೊಂಡಿದೆ. ಅರಿವು ಅದು ನನ್ನಲ್ಲಿ ಅರಿವಿದೆಯಲ್ಲ, ಅರಿವು ನನ್ನ ಮಾತ್ರ ಅರಿವಲ್ಲ, ಅವರಲ್ಲೂ ಅರಿವಿದೆ, ಅವರಲ್ಲೂ ಅರಿವಿದೆ. ಆ ಅರಿವೇ ಭಗವಂತ. ಅರಿವು ತೆಗೆದಾಕ್ಬಿಟ್ರೆ ನಾವು ಇಲ್ಲ, ಅರಿವು ತೆಗೆದ್ಕೊಂಡು ನಾವು ಅಸ್ತಿತ್ವನೇ ಇಲ್ಲ. ಆ ಬೆಕ್ಕಿನಲ್ಲಿ ಅರಿವಿದೆ, ಇರುವಿಯಲ್ಲಿ ಅರಿವಿದೆ, ನಾಯಿಯಲ್ಲಿ ಅರಿವಿದೆ, ಹಂದಿಯಲ್ಲಿ ಅರಿವಿದೆ, ಎಲ್ಲ ಪ್ರಾಣಿಗಳಿದೆ. ಆ ಅರಿವು ಭಗವಂತ. ಈಗ ಭಗವಂತ ತಿಳ್ಕೊಳ್ಳಿ ಎಷ್ಟು ಕಷ್ಟ ಆಗುತ್ತೆ. ನಮ್ಮಲ್ಲಿ ಹಿಂದಿನವರು ಭಗವಂತ ನಂಬಿ ಅಂತ ಹೇಳಲೇ ಇಲ್ಲ. ಅದೆಲ್ಲ ನಂಬಿ ಅಂತ ಹೇಳಿದ್ರು ಈಗಿನ ಕಾಲದವ್ರು, ಆ ಭಗವಂತ ಹಾಗಿದ್ದಾನೆ ಹೀಗಿದ್ದಾನೆ ನಂಬಿ ಅಂತ. ಹಿಂದಿನ ಕಾಲ ಭಗವಂತ ಯಾರು ಅಂತ ತಿಳ್ಕೊಂಬಿಡಿ ಅಂತ ಹೇಳ್ಬಿಟ್ರು. ಹಿಂದಿನವರ ನಮ್ಮ ನಮ್ಮ ವೇದಗಳಲ್ಲಿ ಭಗವಂತ ಅಂದ್ರೆ ಏನಂತ ಯಾರಂತ ತಿಳ್ಕೊಂಬಿಡಿ ಅಂತ ಹೇಳ್ಬಿಟ್ರು. ತಿಳ್ಕೊಳ್ಳೋದಕ್ಕೂ ನಂಬುದಕ್ಕೂ ವ್ಯತ್ಯಾಸ ಏನಿದೆ? ವ್ಯತ್ಯಾಸ ಏನು? ಅಯ್ಯೋ, ಅಲ್ಲ ರೀ, ಭಗವಂತ ಹಾಗಿದ್ದಾನೆ ಅಂತ ನಂಬಿ ಅಂತ ಹೇಳ್ದಕ್ಕೂ ಭಗವಂತ ಭಗವಂತ ಅರಿವು ಅಂತ ತಿಳ್ಕೊಳ್ಳುವ ವ್ಯತ್ಯಾಸ ಏನು? ಏನಾಗುತ್ತೆ? ನಂಬಿ ಅಂದ್ರೆ ಡೌಟ್ ಬರ್ತದೆ, ಅದು ಹಾಗೆ ಹಾಕಿರ್ಬೇಕು, ಹೀಗೆ ಹಾಕಿರಬಾರ್ದು. ನಂಬಿ ಅಂತ ಹೇಳಿದಾಗ ಅಲ್ಲಿ ಪ್ರಶ್ನೆಗಳು ಬರ್ತವೆ, ಸಂಶಯ ಬರ್ತದೆ. ಆಯ್ತಾ, ಆದರೆ ಅರಿವೇ ಭಗವಂತ ಅಂತ ಹೇಳಿದಾಗ ಸಂಶಯ ಇಲ್ಲಿ ಬರ್ತದೆ. ಅರಿವಿನ ಬಗ್ಗೆ ನಿಮ್ಗೆ ಡೌಟ್ ಇದೆಯಾ?
ಭಗವಂತ ಈ ಸದಾಕಾಲ ಇದ್ದಾನೆ ಅಂತ ಹೇಳಿದಾಗ ಅರಿವು ನಿಮಗೆ ಸದಾಕಾಲ ಇದೆಯಾ? ಇದೆಯಲ್ಲೋ. ಹಾಂ, ಅರಿವು ಇಲ್ಲದಿದ್ದು ನೀವು ಇರ್ತೀರಾ? ಅರ್ಥ ಆಗ್ತೀಯಾ? ಅರಿವು ಅನ್ನೋದು ಆ ಭಗವಂತ, ಅರಿವು ಅನ್ನೋದು ಚೈತನ್ಯ, ಅದೇ ಭಗವಂತ. ಅರ್ಥ ಆಗ್ತೀಯಾ? ಆ ಅರಿವು, ಆ ಅರಿವು ತೆಗೆದ್ರೆ ನೀವಿದ್ದೀರಾ? ಹಾಗೆ ನಾನು ಮತ್ತು ಭಗವಂತ ಬೇರೆನಾ? ನಾನು ಅಂತ ನಿಜವಾದ ನಾನು ಹೇಳ್ತಾ ಇರೋದು. ಈಗ ದೇಹ ನಾನು ಮನಸ್ಸು ನಾನು, ದೇಹ ನಾನು ಮನಸ್ಸು ನಾನು, ಅದು ದೇಹ ಬರುತ್ತೆ ಹೋಗುತ್ತೆ. ಆದರೆ ಅರಿವು ಶಾಶ್ವತವಾಗಿರ್ತದೆ. ಆ ಹಾಗೆ ನಾನು ಅಂದ್ರೆ ನಿಜವಾದ ನಾನು ಅಂದರೆ ಆ ಶುದ್ಧ ಚೈತನ್ಯ ಅರಿವು. ಭಗವಂತ ಮತ್ತು ನಾನು ಸಪ್ರೇಟ್ ಮಾಡ್ಲಿಕ್ಕಾಗಲ್ಲ, ಅಲ್ಲಿ ಬೇರೆ ಮಾಡ್ಲಿಕ್ಕಾಗಲ್ಲ. ಅರಿವಿನಲ್ಲಿ ದೇಹದಲ್ಲಿ ಮಾಡ್ಲಿಕ್ಕೆ, ಅರಿವಿನ ವಿಷಯದಲ್ಲಿ ಇದು ಗ್ಲಾಸ್ ಬೇರೆ, ಇದು ಲ್ಯಾಪ್ಟಾಪ್ ಬೇರೆ ಅಂತ ಏನು ವಿಷಯಗಳನ್ನ ಸಪ್ರೇಟ್ ಮಾಡ್ಬೋದು. ಆದರೆ ಅರಿವಿನಲ್ಲಿ ಭೇದ ಭಾವ ಮಾಡ್ಲಿಕ್ಕಾಗಲ್ಲ. ಆ ನಾನು ಭಗವಂತನಲ್ಲಿ ಒಂದು ಅಂತ ಅರಿವಿನಲ್ಲಿ ತಿಳ್ಕೋಬೇಕು. ಅದಕ್ಕೆ ಪ್ರಜ್ಞಾನಂ ಬ್ರಹ್ಮ ಅಂತ ಹೇಳೋದು. ಪ್ರಜ್ಞಾನ, ಜ್ಞಾನ ಅಂದರೆ ತಿಳ್ಕೊಳ್ಳೋ ವಿಷಯ, ಪ್ರಜ್ಞಾನ ಅಂದರೆ ಅರಿವು. ಅರ್ಥ ಆಯ್ತಾ? ಪ್ರಜ್ಞಾನ ಅಂದರೆ ಅರಿವು, ಜ್ಞಾನ ಅಂದರೆ ತಿಳ್ಕೊಳ್ಳೋ ವಿಷಯ. ಸೊ ಹೀಗೆ ಪ್ರಜ್ಞಾನಂ ಬ್ರಹ್ಮ, ಅದರ ಬಗ್ಗೆ ಐತರೇಯ ಉಪನಿಷತ್ತು ಹೇಳುತ್ತೆ. ಅರ್ಥ ಆಯ್ತಾ? ಸೊ ಈಗ ಭಗವಂತ ನೀವು ಕಲ್ಪನೆ ಮಾಡ್ಕೊಳ್ಳೋಗತ್ತಿಲ್ಲ, ಶುದ್ಧ ಅರಿವಿನಲ್ಲಿ ನಿಂತ್ಬಿಟ್ರೆ ಮುಗ್ದೋಯ್ತು. ಆಯಿತಾ? ಅದನ್ನು ರಮಣ ಮಹರ್ಷಿಗಳು ಅದೇ ಒಂದು ವಾಕ್ಯದಲ್ಲಿ ಹೇಳ್ಕೊಟ್ರು. ಏನದು? ನಾನು ಯಾರು ಅಂತ ಕೇಳಿ ಅಂತ. ಈಗ ನಾನು ಯಾರು ಅಂತ ಕೇಳಿದ್ರು ನಿಮ್ಗೆ ಪುನಃ ಏನು ಬರ್ತದೆ? ಹೋ, ನಾನು ದೇಹ, ನಾನು ಹೆಂಗಸು ಗಂಡಸು ಅಂತ ತಲೆ ಬರ್ತದೆ. ಈಗ ನಿಮಗೆ ನನಗೆ ಅರಿವಿದೆಯಾ ಅಂತ ಪ್ರಶ್ನೆ ಮಾಡಿ, ನನಗೆ ಅರಿವಿದೆಯಾ ಅಂತ ಪ್ರಶ್ನೆ ಮಾಡಿ, ಅವಾಗ ನಿಮ್ಗೆ ಏನು ಬರ್ತದೆ? ಅಲ್ಲಿ ನಿಮ್ಗೆ ಯೋಚನೆಯಲ್ಲಿ ನಿಮ್ಗೇನಿಸ್ತದೆ? ಈಗ ನೋಡಿ, ನೋಡೋಣ ಒಂದು ನಿಮಿಷ, ಸುಮ್ಮನೆ ಕೂತ್ಕೊಡಿ. ಏನಾದ್ರು ಯೋಚನೆ ಬಂದರೆ ನನಗೆ ಅರಿವಿದೆಯಾ ಅಂತ ಪ್ರಶ್ನೆ ಮಾಡಿ.
ಏನಾಗುತ್ತೆ, ಅವೇರ್ನೆಸ್ ಗೊತ್ತಾಗುತ್ತೆ, ಅವಾಗ ಯೋಚನೆ ಇರ್ತದ. ಅದೇ ಭಗವಂತ ಅರಿವಿನಲ್ಲಿ ನಿಲ್ಲಬೇಕು. ಪುನಃ ಪುನಃ ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೇಳಿದ್ರೆ ಯೋಚನೆ ಬರ್ತವೆ. ಪುನಃ ಪುನಃ ರಮಣ ಮಹರ್ಷಿ ಕೇಳಿದ್ರೆ ನಾನು ಯಾರು ಅಂತ ಪ್ರಶ್ನೆ ಕೇಳು ಅಂತ, ನಾನು ಯಾರ ಪ್ರಶ್ನೆ ಸ್ವಲ್ಪ ಬದಲಾವಣೆ ಮಾಡಿ ನನಗೆ ಅರಿವು ಇದೆಯಾ ಅಂತ ಪ್ರಶ್ನೆ ಕೇಳಿದಾಗ ಆ ಅರಿವಿಗೆ ಬರ್ತವೆ. ಅರಿವು ಶುದ್ಧ ಚೈತನ್ಯ. ಪುನಃ ಪುನಃ ಅರಿವಿನಲ್ಲಿದ್ದಾಗ ಅದರಲ್ಲೇ ಒಂದಾಗ್ಬಿಡ್ತೇವೆ, ಆ ಭಗವಂತನಲ್ಲೇ ಒಂದಾಗ್ಬಿಡ್ತೇವೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ಹೇಳಿದಾಗ ದೇಹದ ಒಟ್ಟಿಗೆ ಬಂದ್ಬಿಡ್ತದೆ, ಯೋಚನೆ ಬಂದ್ಬಿಡ್ತವೆ. ಪುನಃ ಪುನಃ ಏನು ಮಾಡಬೇಕು, ಆ ಶುದ್ಧ ಅರಿವಿಗೆ ಹೋಗಬೇಕು. ಅಂದರೆ ಅರಿವು ಅಂದರೆ ಐ ಆಮ್ ಜಸ್ಟ್ ಅವೇರ್ ಆಫ್ ಮೈ ಬೀಯಿಂಗ್, ಐ ಆಮ್ ಜಸ್ಟ್ ಸಿಟಿಂಗ್ ಹಿಯರ್. ಅಲ್ಲಲ್ಲ, ಐ ಆಮ್ ಜಸ್ಟ್ ಸಿಟಿಂಗ್ ಹಿಯರ್ ಇಸ್ ಯುವರ್ ಅವೇರ್ ಆಫ್ ದಿ ಬಾಡಿ. ಬಾಡಿ ಹೂ ಇಸ್ ಅವೇರ್ ಇಸ್ ಯು. ಅವೇರ್ನೆಸ್ ಇಸ್ ಯು. ಸೊ ದಟ್ ಈಸ್ ಓಕೆ. ನೋ, ಐ ಆಮ್ ಅವೇರ್ ಆಫ್ ದಿ ಬಾಡಿ ಅಷ್ಟೇ. ನೋ ನೋ, ಐ ಆಮ್ ಅವೇರ್ ಆಫ್ ದಿ ಬಾಡಿ, ಬಟ್ ಬಿಕಮ್ ಅವೇರ್ ಆಫ್ ಒನ್ ಹೂ ಇಸ್ ಅವೇರ್, ವಿಚ್ ಇಸ್ ಅವೇರ್ನೆಸ್. That is God. Body is there. Right? So, being aware of the body, you can be aware of something and you can be pure awareness. Awareness now. So, puna body awareness in the puna awareness. Body awareness is really. Yen tappila. Adre, I am aware that I am aware of the body. Yer step idalli. ಅರ್ಥ ಆಗಿದೆಯಾ? ಸೊ ನನಗೆ ಅರಿವಿದೆ ಅಂತ ಹೇಳಿದೆ. ಯಾವುದರ ಅರಿವಿದೆ? ಕೂತ್ಕೊಳ್ಳಿ. ಅಲ್ಲಲ್ಲ, ಅರಿವನ್ನು, ಅರಿವು ಬೆಳಕಿದ್ದಾಗೆ, ಟಾರ್ಚ್ ಇದ್ದಾಗೆ, ಆ ಅರಿವನ್ನು ಅಲ್ಲೇ ಹಾಕ್ಬೋದು, ಟಾರ್ಚ್ ಬೆಳಕು ಅಥವಾ ಟಾರ್ಚ್ ಬೆಳಕು ನೋಡ್ಬೋದು. ಅರಿವಿಂದ ದೇಹ ಇದೆ ಅಂತ ಅರಿವು ಬರ್ಬೋದು, ಆದರೆ ಆ ಅರಿತುಕೊಳ್ಳೋ ನಾನು ಅಂತ ತಿಳ್ಕೋಬೋದು. ದೇಹದ ಅರಿವು ಬರೋದು ಯಾರಿಗೆ? ನಮಗಂದ್ರೆ ಯಾರಿಗೆ? ಮನಸ್ಸಿಗೆ ಅರಿವು ಬರಲ್ಲ. ಮನಸ್ಸು ಒಂದು ಯಂತ್ರ. ಆ ಮನಸ್ಸು ಇದೆ ಅಂತ ಗೊತ್ತಾಗುತ್ತೆ ಯಾರಿಗೆ? ಅದು ಅರಿವು. ಓ, ನನ್ನ ಮನಸ್ಸು ಕೆಲಸ ಮಾಡ್ತಾ ಇದ್ದೀರಿ, ನನ್ನ ಮನಸ್ಸು ಕೆಲಸ ಮಾಡ್ತಾ ಇಲ್ಲ ರೀ, ಮನಸ್ಸಲ್ಲಿ ದುಃಖ ಇದ್ದೀರಿ, ದುಃಖ ಇಲ್ಲ ರೀ ಅಂತ ಗೊತ್ತಾಗುತ್ತೆ ಯಾರಿಗೆ? ಅದು ಅರಿವು. ಮನಸ್ಸಿಗೆ ಮನಸ್ಸು ಗೊತ್ತಾಗಲ್ಲ. ಇದು ಟೇಕನ್ ದಿ ಮಹಾವಾಕ್ಯ ವಿವೇಕ. ಇದರಲ್ಲಿ ನಾಲ್ಕು ವೇದಗಳ ನಾಲ್ಕು ವೇದಗಳ ಮುಖ್ಯವಾದ ಗಾತ್ರಗಳು. ಫಸ್ಟ್ ಯಾಕೆ ಇದು ತಗೊಂಡ್ರೆ ಅಂದರೆ, ನಮಗೆ ಭಗವಂತ ಅಂದರೆ ಏನೇನೋ ಕಲ್ಪನೆಗಳಿದ್ದಾವೆ. ಆದರೆ ವೇದಗಳಲ್ಲಿ ಭಗವಂತನ ಕಲ್ಪಿಸಿಕೊಳ್ಳಿ ಅಂತ ಹೇಳಿಲ್ಲ. ವೇಗದ ಭಗವಂತ ಯಾರು ಅಂತ ತಿಳ್ಕೊಳ್ಳಿ ಅಂತ ಹೇಳಿದ್ದಾರೆ. ಪ್ರಜ್ಞಾನ ಬ್ರಹ್ಮ ಅಂತ ಐತರೇಯ ಉಪನಿಷತ್ತು ಅಂದರೆ ಅವೇರ್ನೆಸ್ ಇಸ್ ಬ್ರಹ್ಮನ್. ಅರಿವು ಅನ್ನೋದು ಬ್ರಹ್ಮ. ಅವೇರ್ನೆಸ್ ಈಸ್ ಬ್ರಹ್ಮನ್, ರೈಟ್? ನಾವೀಗ ಅವೇರ್ನೆಸ್ ಅಂದರೆ ಅರಿವು. ನನ್ನಲ್ಲಿ ಅರಿವಿದೆ, ನಿಮ್ಮಲ್ಲಿ ಅರಿವಿದೆ, ಅವರಲ್ಲಿ ಅರಿವಿದೆ, ಪ್ರಾಣಿಗಳಲ್ಲಿ ಇದೆ, ಪಶುಗಳಲ್ಲಿದೆ, ಪಕ್ಷಿಗಳಲ್ಲಿದೆ, ಎಲ್ಲಗಳಲ್ಲಿ ಇದೆ. ದ ಅರಿವು ಅನ್ನೋದು ಕಾಮನ್. ಅದು ಯಾವುದ್ರ ಬಗ್ಗೆ ಅರಿವು ಬರುತ್ತೆ ಅದು ಬೇರೆ. ಲೈಟ್ ಎಲ್ಲ ಕಡೆ ಬೆಳಕು, ಈ ರೂಮಲ್ಲಿ ಲೈಟು, ಅಲ್ಲಿ ಹೊರಗೆ ಲೈಟ್ ಬಿಡುತ್ತೆ. ಲೈಟ್ ವಾಟ್ ಈಸ್ ಶೋನ್ ಇನ್ ದ ಲೈಟ್ ಇಸ್ ಡಿಫರೆಂಟ್, ಬಟ್ ಅವೇರ್ನೆಸ್ ಇಟ್ ಸೆಲ್ಫ್, ಅರಿವು ಎಲ್ಲರಲ್ಲೂ ಒಂದೇ. ಆ ಎಲ್ಲರೂ ಒಂದೇ ಇರುವ ಅವರಿಗೆ ಭಗವಂತ ಬ್ರಹ್ಮ ಅಂತ ಹೇಳೋದು. ಯು ಕ್ಯಾ, ನನಗೆ ನನ್ನ ಅರಿವು ನನ್ನ ಮನಸ್ಸಲ್ಲಿ ಬೀಳ್ತದೆ, ಅವಾಗ ಮನಸ್ಸಲ್ಲಿ ಏನಿದೆ ಗೊತ್ತಾಗುತ್ತೆ. ಆ ಶುದ್ಧ ಅರಿವಿದೆಯಲ್ಲ, ಅದೇ ಬ್ರಹ್ಮ ಚೈತನ್ಯ. ಇಲ್ಲಿ ನಮಗೇನಾಗುತ್ತೆ, ನಾವು ಭಗವಂತನ ಬಗ್ಗೆ ಏನೇನೋ ಕಲ್ಪನೆ ಮಾಡ್ತೇವೆ. ವೇದಗಳ ಟೀಚಿಂಗ್ ಏನಂದರೆ, ಭಗವಂತನ ಬಗ್ಗೆ ಕಲ್ಪನೆ ಮಾಡುವ ಅಗತ್ಯ ಇಲ್ಲ. ಆ ಕಲ್ಪನೆ ಮಾಡೋದಕ್ಕೆ ಉಪಾಸನೆ ಅಂತ ಹೇಳೋದು. ಓಕೆ, ಸೊ ದೇವಿ ಹೀಗಿದ್ದಾರೆ, ದೇವಿ ಹಾಗಿದ್ದಾರೆ, ಭಗವಂತ ಹೀಗಿದ್ದಾನೆ, ಆ ರೂಪ ಇದ್ದಾನೆ, ಅಲ್ಲಿ ಏನಾಯಿತು, ಕಲ್ಪನೆ ಬಂತು. ಇಲ್ಲಿ ವೇದಗಳು ಕಲ್ಪನೆ ಮಾಡಿ ಅಂತ ಹೇಳ್ತಾ ಇಲ್ಲ. ವೇದಗಳಲ್ಲಿ ನಾಲ್ಕು ಭಾಗಗಳು, ಮೂರು ಭಾಗಗಳು, ಕರ್ಮಕಾಂಡ, ಉಪಾಸನಕಾಂಡ ಮತ್ತು ಜ್ಞಾನಕಾಂಡ. ಕರ್ಮಕಾಂಡ ಅಂದರೆ ಆ ಯಜ್ಞ ಮಾಡು, ಈ ಯಜ್ಞ ಮಾಡು ಅಂತ ಹೇಳಿ, ಆಯಿತಾ? ಆ ಯಜ್ಞ ಮಾಡಿದ್ರೆ ಈ ಫಲ ಬರುತ್ತೆ, ಈ ಯಜ್ಞ ಮಾಡಿದ್ರೆ ಫಲ ಬರುತ್ತೆ ಅಂತ. ಅದು ಕರ್ಮಕಾಂಡ ಈಸ್ ನಮ್ಮ ಲೆಕ್ಕದಲ್ಲಿ ಪ್ರೈಮರಿ ಸ್ಕೂಲ್, ಆಯಿತಾ? ಕಡೆಗೆ ಉಪಾಸನಕಾಂಡ ಬಂತು. ಕರ್ಮಕಾಂಡದಲ್ಲಿ ನಿಮ್ಗೆ ಏನು ಫಲ ಬೇಕೋ ಅದಕ್ಕೆ ಪ್ರಯತ್ನ. ಉಪಾಸನಕಾಂಡದಲ್ಲಿ ಉಪಾಸನೆ ಮಾಡು,
ದೇವಿ ಉಪಾಸನೆ ಮಾಡು, ಶಿವನ ಉಪಾಸನೆ ಮಾಡು ಅಂತ. ಉಪಾಸನೆ ಕಾಂಡದಲ್ಲಿ ಇನ್ನೂ ಭಗವಂತನ ಬಗ್ಗೆ ಕಲ್ಪನೆ ಇದೆ, ಭಗವಂತ ಹಾಗಿದ್ದಾನೆ ಹೀಗಿದ್ದಾನೆ ಅಂತ. ಅದು ಹೈಸ್ಕೂಲು ಶ್ಲೋಕಗಳು ಎಲ್ಲ ಅಲ್ಲೇ ಬರ್ತವೆ, ಉಪಾಸನೆ ಮಂತ್ರಗಳು ಎಲ್ಲ. ಸೊ ಅದು ಮಿಡ್ಲ್ ಸ್ಕೂಲ್ ಆಯಿತಾ. ನೆಕ್ಸ್ಟು ಕಾಲೇಜು, ಕಾಲೇಜಲ್ಲಿ ನೀನು ಭಗವಂತನ ಕಲ್ಪನೆ ಮಾಡಬೇಡ, ಬೇಕಾಗಿಲ್ಲ. ಭಗವಂತನ ಯಾರು ತಿರ್ಕೊಂಡು ಭಗವಂತೊಡಿ ಸೇರ್ಕೊಂಡು ಅಷ್ಟೇ. ಅದು ಅಲ್ಲಿ ಈಗ ಅಲ್ಲಿ ಮುಂಚೆ ಏನಾಯ್ತು, ಯಜ್ಞಕಾಂಡದಲ್ಲಿ ಇದರಲ್ಲಿ ಕರ್ಮಕಾಂಡದಲ್ಲಿ ಆ ಹೋಮ ಮಾಡು, ಈ ಪೂಜೆ ಮಾಡು, ಇದನ್ನು ಈ ಕಟ್ಟಿಗೆಯನ್ನು ಇದ್ರಲ್ಲಿ ಆಹುತಿ ಕೊಡು, ಕಡೆಗೆ ಇದನ್ನು ತುಪ್ಪ ಹಾಕು, ಅಲ್ಲೆಲ್ಲ ಕೆಲಸ. ಉಪಾಸನ ಕಾಂಡದಲ್ಲಿ ಸ್ತೋತ್ರಗಳು ಮತ್ತು ಮನಸ್ಸಿನಲ್ಲಿ ದೇವಿಯ ರೂಪ ಹೇಗೆ ಕಲ್ಪನೆ ಮಾಡಬೇಕು ಅಂತೇಳ ಆಯಿತಾ. ಜ್ಞಾನಕಾಂಡದಲ್ಲಿ ನೆಕ್ಸ್ಟ್ ಸ್ಟೆಪ್ ಕಾಲೇಜ್, ಭಗವಂತ ನಿನ್ನ ಅರಿವು ಕಣಪ್ಪ, ಈಗ ಆ ಅರಿವನ್ನು ತಿಳ್ಕೊಂಡು ಸೈಲೆಂಟ್ ಆಗ್ಬಿಡು, ಶಾಂತ ಆಗ್ಬಿಡು. ಮೊದಲು ನಿಮ್ಗೆ ಹೇಳ್ಬಿಟ್ಟು ನಿಮ್ಗೆ ಶಾಂತ ಆಗ್ಲಿಕ್ಕೆ ಆಗ್ತಿರಲ್ಲ, ಅದು ಮಾಡ್ಬೇಕು, ಏನು ಮಾಡ್ಬೇಕು, ನನಗೇನು ಮಾಡ್ಬೇಕು, ನನಗೆ ಅದು ಬೇಕು ಇದು ಬೇಕು ಅನಿಸ್ತಾಯಿತ್ತು. ಈಗ ಇದನ್ನು ಸ್ಟೆಪ್ ಬೈ ಸ್ಟೆಪ್, ಮೊದಲು ಕರ್ಮಕಾಂಡ, ಆಮೇಲೆ ಉಪಾಸನ ಕಾಂಡ, ಆಮೇಲೆ ಜ್ಞಾನಕಾಂಡ. ಜ್ಞಾನಕಾಂಡ ಅಂದರೆ ಉಪನಿಷತ್ತು, ಇದು ಫೈನಲ್. ಅರ್ಥ ಆಗ್ತೀಯಾ? ಉಪನಿಷತ್ತುಗಳು ವೇದದ ಸಾರನೇ ಅಷ್ಟೇ ಅಲ್ವಾ? ಈಗ ಪ್ರತಿಯೊಂದು ವೇದಕ್ಕೆ, ವೇದದಲ್ಲಿ ಮೂರು ಭಾಗಗಳು. ಓಕೆ, ಆ ಮೂರು ಭಾಗಗಳೇ ಇವಾಗ ನೀವು ಹೇಳಿದ್ದು. ಹಾ, ಕರ್ಮಕಾಂಡ, ಉಪಾಸ ಕರ್ಮಕಾಂಡ, ದೆನ್ ಉಪಾಸನ ಕಾಂಡ, ಜ್ಞಾನಕಾಂಡ ಅಂತ. ಓಕೆ, ಪ್ರತಿಯೊಂದು ವೇದದಲ್ಲೂ ಅದಿದೆ, ಅಂದ್ರೆ ವಿಭಾಗಿಸಿದ್ದಾರೆ ಮುಂದಿನವರು. ಅಲ್ಲ, ಅದನ್ನ ತಿಳ್ಕೊಳ್ಳಕ್ಕೆ ಮೊದಲನೇದು ಕರ್ಮಕಾಂಡ ಅಂದರೆ ನಿಮಗೆ ಆ ಪೂಜೆ ಏನಾಗುತ್ತೆ ಜನರಿಗೆ ಸಾಮಾನ್ಯವಾಗಿ ಏನು ಮಾಡಬೇಕು ಅನಿಸ್ತದೆ, ಏನೋ ಮಾಡ್ಬೇಕನ್ಸ್ತದೆ, ಆ ಹೋಮ ಮಾಡು, ಈ ಹೋಮ ಮಾಡು, ಈ ಪೂಜೆ ಮಾಡು ಅಂತ, ಈ ಯಜ್ಞ ಮಾಡು ಅಂತ ಹೇಳ್ಕೊಡ್ತಾರೆ. ಅದಕ್ಕೊಂದು ಯಜ್ಞಕ್ಕೆ ಫಲ ಇದೆ, ಈ ಯಜ್ಞ ಮಾಡಿದ್ರೆ ನಿಮಗೆ ಜೀವನದಲ್ಲಿ ಒಳ್ಳೆಯದಾಗುತ್ತೆ ಅಂತೆಲ್ಲ ಕರ್ಮಕಾಂಡ. ಕಡೆಗೆ ಅಲ್ಲಿಂದ ಬಂತು, ನೆಕ್ಸ್ಟು ಕರ್ಮಕಾಂಡ ಮುಗೀತು, ಅವನಿಗೊಂಥರ ಆ ಮೆಚುರಿಟಿ ಬಂತೀಗ. ಈಗ ಮೆಚುರಿಟಿ ಇದ್ದರೆ ಉಪಾಸನ ಕಾಂಡಕ್ಕೆ ಹೋಗ್ಲಿಕ್ಕಾಗೋದಿಲ್ಲ. ಈಗ ಮನಸ್ಸಿನೊಳಗೆ ಭಗವಂತನ ಹೀಗೆ ಉಪಾಸನೆ ಮಾಡು, ದೇವಿ ಅಂದ್ರೆ ಹೀಗೆ ಇರ್ತಾರೆ, ಆ ದೇವಿಗೆ ಹೀಗೆ ಶೃಂಗಾರ ಮಾಡು, ದೇವಿಗೆ ಹೀಗೆ ಆಭರಣಗಳನ್ನು ಹಾಕು, ಆಯ್ತಾ. ಪೂಜೆ, ಶ್ರೀ ಸೂಕ್ತ, ಪುರುಷ ಸೂಕ್ತ, ಚಂಡಿಕಾ ಹವನ ಅಂದ್ರೆ ಇದರಲ್ಲೇ ಬಂದ್ಬಿಡ್ತು, ಯಾವುದ್ರಲ್ಲಿ, ಕರ್ಮಕಾಂಡದಲ್ಲಿ. ಈಗ ದೇವಿಯ ಬಗ್ಗೆ ಉಪಾಸನೆ ಮನಸ್ಸಿನಲ್ಲೇ, ಧ್ಯಾನ, ಕಲ್ಪನೆ, ಅವೆಲ್ಲ ಸೌಂದರ್ಯ ಲಹರಿ, ಅದು ರಿಯಲೈಸೇಷನ್, ರಿಯಲೈಸೇಷನ್ ಸಹಿತ. ಆದರೆ ಉಪಾಸನೆ ಕಾಂಡದಲ್ಲಿ ಏನಂದರೆ, ಉಪಾಸನೆ ಕಾಂಡಕ್ಕೂ ಕರ್ಮಕಾಂಡದಲ್ಲಿ ಏನಿದೆ, ಕರ್ಮಕಾಂಡದಲ್ಲಿ ಅಜ್ಞಾನ ಇದೆ. ಯಾಕೆ, ನೀವು ಭಗವಂತ ಎಲ್ಲಿದ್ದಾನೆ, ನಾನು ಎಲ್ಲೇ ಇದ್ದೇನೆ ಅಂತ ಅಜ್ಞಾನ ಇದೆ. ಉಪಾಸನೆ ಕಾಂಡದಲ್ಲಿ ಭಗವಂತ ನನ್ನೊಟ್ಟಿಗೆ ಮಾತಾಡ್ತಾನೆ, ಭಗವಂತ ನನಗೆ ಹತ್ರ ಅನ್ನೋ ಭಾವನೆ ಇದೆ. ಸೊ ಜ್ಞಾನ ಕಾಂಡದಲ್ಲಿ ನಾನು ಬೇರೆ ಎಲ್ಲ, ಭಗವಂತ ಬೇರೆ ಎಲ್ಲನೂ, ಏಕತ್ವ ಬಂದ್ಬಿಡ್ತು. ವಿಷ್ಣು ಸಹಸ್ರನಾಮ ಹೇಳ್ತೀರಲ್ಲ, ಹಾ, ಅದರ ಉಪಾಸನೆ ಅಂತ ಹೇಳ್ಬೋದು. ಉಪಾಸನೆ ಸ್ತೋತ್ರ ಹೇಳ್ತೀನಿ ನೀವು. ಅಲ್ಲಿ ಉಪಾಸನೆಯಲ್ಲಿ ಏನಾಗುತ್ತೆ, ವಿಜುವಲೈಸೇಷನ್ ಇರ್ತದೆ. ಈಗ ವಿಶ್ವಂ ಅಂದ್ರೆ ಏನು ವಿಶ್ವಲೈಸ್ ಮಾಡ್ತೀರಾ? ವಿಶ್ವರೂಪ ದರ್ಶನ ತರ ಅಂದ್ರೆ ಏನು, ವಿಶ್ವ ಅಂದ್ರೆ ಏನು, ಭಗವಂತ ವಿಷ್ಣು ವಿಶ್ವನೇ ಅಂತ ಹೇಳಿದ್ರೆ ಅರ್ಥ ಏನು? ಸರ್ವಾಂತರ್ಯ ಸರ್ವತ್ರವಲ್ಲ, ವಿಶ್ವವೇ. ವಾಟ್ ಎವರ್ ಯು ಆರ್ ಸೀಯಿಂಗ್ ಈಸ್ ವಿಷ್ಣುವಲ್ಲಿ ಕಾಣ್ತಾ ಇದೆಯಲ್ಲ, ಇದು ವಿಷ್ಣುನೇ, ವಿಶ್ವರೂಪದಲ್ಲಿ ಕಾಣ್ತಾ ಇದೆ, ಆಯ್ತಾ. ಆದರೆ ಅರ್ಜುನಿಗೆ ಕಂಡು ವಿಶ್ವರೂಪಕ್ಕೆ ನಿಮಗೂ ವ್ಯತ್ಯಾಸ ಏನಿದೆ ಇಲ್ಲಿ? ಅವನಿಗೆ ವಿಶ್ವರೂಪ ಕಾಣ್ತದೆ, ನಿಮಗೂ ಕಾಣ್ತದೆ, ಅದು ವ್ಯತ್ಯಾಸ ಏನು? ನಿಮಗೂ ವಿಶ್ವ ಕಾಣ್ತದೆ, ಅವನಿಗೆ ಕಾಣ್ತದೆ, ವ್ಯತ್ಯಾಸ ಏನು? ದೇವರೇ ತೋರಿಸ್ತಾರೆ, ದೇವ್ರ ತೋರಿಸ್ತಾರೆ, ನಾನು ಅಷ್ಟೇ. ಅದು ಸೊ ಏನಾಗ್ತಿದೆ, ನಿಮ್ಮಲ್ಲಿ ಇಲ್ಲಿ ದ್ವೈತ ಇದೆ, ವಿಶ್ವ ಕಾಣ್ತಾ ಇದೆ, ನಾನು ನೋಡ್ತಾ ಇದ್ದೇನೆ ಅನ್ನೋ ಭಾವನೆ ಇದೆ, ಆಯಿತಾ. ಸೊ ದರ್ ಇಸ್ ಎ ಸಪರೇಷನ್ ಇದೆ, ಆಯಿತಾ. ಈಗ ಅದನ್ನು ಪ್ರಶ್ನೆ ಮಾಡೋಣ, ನಿಮ್ಮ ಬೆರಳು ತೋರಿಸಿ, ಬಲಗೈ ಬೆರಳು. ಈ ಬಲಗೈ ಬೆರಳು ಎಲ್ಲಿ ಶುರುವಾಗುತ್ತೆ, ಎಲ್ಲಿ ಮುಗಿಯುತ್ತೆ? ಇದು ಬಲಗೈ ಎಲ್ಲಿ ಶುರುವಾಗುತ್ತೆ, ಮುಗಿಯೋದು ಎಲ್ಲಿ? ಆಯ್ತು, ಈಗ ಬೆರಳು ಹೀಗೆ ಮಾಡಿ, ಹಾಂ, ಈಗ ಬೆರಳು ಹೀಗೆ ಮಾಡೋಕೆ ರಕ್ತ ಬರಬೇಕಲ್ಲ, ಅದು ಎಲ್ಲಿಂದ ಬಂತು? ಕೆಳಗಿಂದ. ಅದು ಎಲ್ಲಿಂದ ಬಂತು? ಇಲ್ಲಿಂದ, ಹೃದಯದಿಂದ. ಹಾಗೆ ಬೆರಳು ಎಲ್ಲಿ ಶುರುವಾಗುತ್ತೆ, ಹಾಂ, ಎಲ್ಲಿ ಶುರುವಾಗುತ್ತೆ?
ಹೃದಯದಿಂದ ಸುರ. ಹಾಗೆ ಎಂಡ್ ಆಗುದಿಲ್ಲಿ ಸುರ ಆಗುದಿಲ್ಲಿ ಹೃದಯ ಅಲ್ಲ ಸುರ ಆಗುದು. ಹಾ ಅವಾಗ ನಾನು ಕೇಳಿದ್ರೆ ಇಷ್ಟು ಹೇಳಿದ್ರೆ ಬೇರೆ ಇಷ್ಟು ಹೇಳಿದ್ರೆ ಹೀಗೆ ಯಾಕೆ ಇಷ್ಟು ಇಲ್ಲಿಗೆ ಹೇಳ್ತಿದ್ರ ಚಲನೆ ನೋಡಿ ಚಲನೆ ಮಾಡ್ಬೇಕಾದ್ರೆ ರಕ್ತ ಸಂಚಾರ ಮಾಡ್ಬೇಕಲ್ಲ ಅದು ಇಲ್ಲಿಂದ ಬಂತು. ಸೊ ಬೆರಳಿಗೆ ರಕ್ತ ಇಲ್ಲಿ ಕನೆಕ್ಷನ್ ಇಲ್ದಿದ್ರೆ ಅಲ್ಲಿ ಬರಲ್ಲ ಅದು. ಸೊ ಅಲ್ಲಿ ಬೆರಳು ಇಲ್ಲಿದೆಯಾ ಬೆರಳು ಸ್ಟಾರ್ಟ್ ಆಗುದು ಇಲ್ಲಿ ಹೃದಯ ಅಂತ ಅನ್ಕೊಂಡ್ವಿ ಅಂದ್ರೆ ಅನ್ಕೊಳ್ದು ಯಾಕೆ ನೀವು ಕಲ್ಪನೆ ಮಾಡುದು ಇಮ್ಯಾಜಿನೇಷನ್ ಇದೆ ಇಮ್ಯಾಜಿನೇಷನ್ ಹೃದಯದಿಂದ ಅದು ಅಲ್ಲ ಬೆರಳು ಈ ಶಕ್ತಿ ಕೊಡ್ಬೇಕಾದ್ರೆ ಕನೆಕ್ಟ್ ಆಗಿರ್ಬೇಕಪ್ಪ ನಿಮ್ ಬೆರಳು ಇಷ್ಟೇ ಅಂತ ಹೇಳಿದ್ರೆ ಅದು ಕನೆಕ್ಷನ್ ಇಲ್ಲಲ್ಲ ರೈಟ್. ಸೊ ಬೆರಳಿಗೆ ಇಲ್ಲಿ ಕನೆಕ್ಷನ್ ಇದೆ. ಸೊ ಬೆರಳು ಎಲ್ಲಿ ಸ್ಟಾರ್ಟ್ ಆಗುತ್ತಾ ಇದ್ರೆ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನಿಮ್ ಬೆರಳು ತಿಳ್ಕೊಂಡು ಅದು ಹೆಸರು ಮಾತ್ರ ನಿಜವಾಗ್ಲೂ ಬೆಳೆ ಇಲ್ಲಿ ಇಷ್ಟು ಇಲ್ಲಿ ಇಷ್ಟೇ ಬೆಳೆದ್ರೆ ಇಲ್ಲಿ ರಕ್ತ ಸಂಚಾರ ಎಲ್ಲಿ ಬರುತ್ತೆ ರೀ ಅಪ್ಪ ಸರಿ ಈಗ ಬೆಳೆ ಹೇಳಿ ಸ್ಟಾರ್ಟ್ ಆಗುದಿಲ್ಲಿ ಅರ್ಥ ಆಗ್ತಿಲ್ಲ ನಿಮ್ಗೆ ಏನ್ ಅರ್ಥ ಇದು ಹೇಳಿ ನೀವು ಇಷ್ಟೇ ಬೆರಳು ಅಂತ ಹೇಳಿದ್ರೆ ಇಷ್ಟೇ ಬೆರಳಾಗಿದ್ರೆ ಅದು ಬೆರಳು ಎಲ್ಲರಿಗೂ ಸಪ್ರೇಟ್ ಆಗಿರ್ಬೇಕು. ಸಪ್ರೇಟ್ ಆಗಿದ್ರೆ ಅದು ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೆ ಅಲ್ವಾ. ಅದು ಎಲ್ಲರೊಟ್ಟಿಗೆ ಸೇರ್ಕೊಂಡಿದ್ರೆ ಅದು ಇಲ್ಲೇ ಇಲ್ಲ ಇಷ್ಟು ಮಾತ್ರ ಅಲ್ಲ ಅದು ಅದ್ರ ಬೇರು ಇನ್ನೂ ಒಳಗಿದೆ ಎಲ್ಲಿದೆ ಅದು ಬೇರು ಅದು ತೋರಿಸಿ ನೋಡೋಣ. ಈಗ ಎಲ್ಲಿ ಶುರು ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ಇಲ್ಲಿಂದ ಇಲ್ಲಿ ಬಂತು ಆಯ್ತಾ. ಈಗ ಮಿದುಳು ಕೆಲಸ ಮಾಡಿದ್ರೆ ಬೆರಳು ಕೆಲಸ ಮಾಡ್ತಾ ಮೂಲ ಎಲ್ಲಿದೆ ಇಲ್ಲಿಂದಿದೆ ಆಯ್ತಾ. ಮಿದುಳು ಕೆಲಸ ಮಾಡಿ ಉಸಿರಾಡ್ಬೇಕಲ್ಲ ಉಸಿರಾಡ್ಬೇಕಲ್ಲ ಹೌದಲ್ಲ ಉಸಿರು 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 ಉಸಿರಿಂದ ಬಂತು ಉಸಿರು ಎಲ್ಲಿದೆ. ಸೊ ನಿಮ್ಮ ಬೆರಳು ಎಲ್ಲಿದೆ ಬೆರಳಿನ ಮೂಲ ಎಲ್ಲಿದೆ ಆಯ್ತಾ. ಆಯಿತು ಗಾಳಿ ಗಾಳಿ ಎಲ್ಲ ಕಡೆ ಇದೆ. ಸೊ ಆ ಗಾಳಿ ಇರ್ಬೇಕಾದ್ರೆ ಭೂಮಿ ಇರ್ಬೇಕ ಬಿಲ್ಲು ಹಾಗೆ ನಿಮ್ಮ ಬೆರಳಿನ ಮೂಲ ಎಲ್ಲಿದೆ. ಸೊ ಭೂಮಿ ಇರ್ಬೇಕು ಭೂಮಿ ಇರ್ಬೇಕಾದ್ರೆ ಸೂರ್ಯ ಇರ್ಬೇಕು ಬೇಡ ಸೂರ್ಯ ಇಲ್ದ್ರೆ ಭೂಮಿ ಇರ್ಲಿಕ್ಕಾಗತ್ತಾ. ಹಾಗೆ ಬೆರಳಿನ ಮೂಲ ಎಲ್ಲಿದೆ ಸೂರ್ಯ ಇರ್ಬೇಕಾದ್ರೆ ಇಡೀ ಸೌರವ್ಯೂಹ ಇರ್ಬೇಕಲ್ಲ. ಹಾಗೆ ಬೆರಳಿನ ಮೂಲ ಎಲ್ಲಿದೆ ಇಡೀ ವಿಶ್ವದಲ್ಲಿ ಎಲ್ಲವೂ ಒಂದಕ್ಕೊಂದು ಸೇರ್ಕೊಂಡ್ಬಿಟ್ಟಿದೆ ಕನೆಕ್ಟ್ ಆಗಿದೆ. ಹಾ ಈಗ ನೋಡಿಯಪ್ಪ ಯಾರೋ ಮನುಷ್ಯನಿಗೆ ಬೆರಳಿಲ್ಲ ಆ ಮನುಷ್ಯ ಇರ್ಲಿಕ್ಕೆ ಸಾಧ್ಯನಾ ಜೀವನ ಇರ್ಲಿಕ್ಕೆ ಸಾಧ್ಯನಾ ಅಂದ್ರೆ ನೀನು ನಾನು ಅಂತ ಹೇಳ್ಬೇಕಾದ್ರೆ ನಿಮ್ಗೆ ಏನು ದೇಹದ ಏನು ಪಾರ್ಟ್ ಇದೆಯಲ್ಲ ಅದು ಇರಲೇಬೇಕು ಇಲ್ಲದ್ರೆ ನಾನು ಇರ್ಲಿಕ್ಕಾಗಲ್ಲ. ಅವನ ಕೈ ಇಲ್ದಿರ ಅವನಿದ್ದಾನಾ ಆಯ್ತು ಕಣ್ಣಿಲ್ದಿರ ಅವನಿದ್ದಾನಾ ಸೂರ್ಯ ಅಂತ ಇದಾಗ್ಬಿಟ್ಟು ಅವನಿದ್ದಾನಾ ಸೂರ್ಯ ಇಲ್ಲ ಅವಾಗ ಅವನಿದ್ದಾನಾ ಹಾಗೆ ಕಣ್ಣಿಗಿನ ಸೂರ್ಯ ಮುಖ್ಯ ಅಲ್ವಾ. ಸೊ ನಿಮ್ಮ ದೇಹದ ಪಾರ್ಟ್ ಕಣ್ಣೋ ಸೂರ್ಯನ ಆಗಿದ್ರೆ ನೀವು ಅವ್ನು ಬಿಟ್ಟೇ ಬಿಟ್ರಲ್ಲ ನನ್ನ ದೇಹ ಇಷ್ಟೇ ಅಂತ ಹೇಳ್ಬಿಟ್ರಲ್ಲ ನನ್ನ ಬೆರಳು ಇಷ್ಟೇ ಅಂತ ಹೇಳ್ಬಿಟ್ರಲ್ಲ ಇದು ಇಡೀ ವಿಶ್ವ ಇದೆಯಲ್ಲ ವಿಶ್ವ ಇಸ್ ಎ ಕಂಪ್ಲೀಟ್ಲಿ ಕನೆಕ್ಟೆಡ್ ಹೋಲ್ ಇಡೀ ವಿಶ್ವವೇ ಒಂದು ಕಂಪ್ಲೀಟ್ ಒಂದು ಹೋಲ್ ಆ ವಿಶ್ವವನ್ನು ವಿಷ್ಣು ಅಂತ ಹೇಳಿದ್ರು. ಸೊ ನೀವೀಗ ವಿಷ್ಣುವಿನ ಪಾರ್ಟ್ ಆಫ್ ವಿಷ್ಣುವಿಂದ ಬೇರೆನೋ ನೀವೊಂದು ಭಾಗನ ನೀವು ಸಪರೇಷನ್ ಮಾಡೋಕ್ಕಾಗಲ್ಲ ನೀವು ಎಲ್ಲಿ ನಿಮ್ಮ ಉಸಿರು ಎಲ್ಲಿ ಸ್ಟಾಪ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಎಂಡ್ ಆಗುತ್ತೆ ನೀವು ಎಲ್ಲಿ ಸಪರೇಷನ್ ಮಾಡ್ತೀರಾ. ಇಡೀ ಅನಂತ ವಿಶ್ವ ಅದು ಒಂದು ಅದು ವಿಷ್ಣು ಅಂತ ಹೇಳಿದರು. ಈ ಭಾವನೆಯಿಂದ ಮಾಡಿದಾಗ ಅದು ವಿಷ್ಣು ಸಹಸ್ರನಾಮ ಇಲ್ಲಿ ಸುಮ್ಮನೆ ಅದು ಏನದು ಆ ವಿಷ್ಣು ಸಹಸ್ರನಾಮನ ಬರೀ ಚಾಂಟಿಂಗ್ ಮಾಡಿ ಅಂತ ಹೇಳಿಲ್ಲ ಅದು ಅರ್ಥವನ್ನು ಮನನ ಮಾಡಿಕೊಂಡು ಉಪಾಸನೆ ಮಾಡಿ ಅಂತ ಹೇಳಿದರು. ಆ ವಿಶ್ವಮ್ ಅಂದ್ರೆ ನೀವು ಬರೀ ವಿಶ್ವಂ 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 ವಿಶ್ವ ಅಂತ ಹೇಳ್ತಾ ಹೋದರೆ ಅದು ಉಪಾಸನೆ ಮುಗಿದೋ ಇಲ್ಲ ಆಗಿಲ್ಲ ವಿಶ್ವ ವಿಷ್ಣುಸಹಸ್ರನಾಮ ಉಪಾಸನೆಗೆ. ಸೊ ಇಡೀ ವಿಶ್ವವೇ ವಿಷ್ಣು ನಾನು ಆ ವಿಷ್ಣುವಿನ ಒಂದು ಭಾಗ ಅಂತ ನಿಮಗೆ ಅದು ಬಂದಾಗ ಅದು ಉಪಾಸನೆ ಆಯಿತು. ಇಲ್ಲಿ ಬರೀ ಏನಾಯಿತು ಚಾಂಟಿ ಆಯಿತಾ. ಆ ರೀತಿ ವಿಷ್ಣು ಸಹಸ್ರನಾಮ ಆಗಲಿ ಲಲಿತಾ ಸಹಸ್ರನಾಮ ಒಂದೊಂದು ಶಬ್ದ ಕೂಡ ಉಪಾಸನೆಯ ಮಂತ್ರ ಅದು ಅರ್ಥ ಆಯ್ತಾ. ಅದೇನಾಗುತ್ತೆ ನಿಮ್ಮನ್ನು
ನಾನು ಬೇರೆ ಭಗವಂತ ಬೇರೆ ಅಂತ ಅಜ್ಞಾನ ಅಂತ ತೆಗಿತಾ ಇರುತ್ತೆ. ಈಗ ನೀವು ವಿಷ್ಣುವಿನ ಒಂದು ಭಾಗನೋ ಬೇರೆನೋ, ನಿಮ್ಮ ಕಲ್ಪನೆಯಲ್ಲಿ ವಿಷ್ಣು ಅಂದರೆ ಎಲ್ಲೋ ಇದ್ದಾರೆ, ಓಕೆ ಎಲ್ಲ ನೋಡ್ಕೊಳ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಿಮ್ಮ ಬೆರಳು ವಿಷ್ಣುವಿನ ಒಂದು ಬೆರಳು, ಇಡೀ ಅನಂತ ವಿಶ್ವದ ಒಂದು ಬೆರಳು. ಇದು ನಿಮ್ಮ ಬೆರಳು ತಿಳ್ಕೊಂಡ್ರಲ್ಲ ಹೇಗೆ, ಇದು ಭಗವಂತನ ಬೆರಳು. ಅದಕ್ಕೆ ಪುರುಷ ಸೂಕ್ತ ಅಂತಿದೆ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾತ್ ಅತ್ಯತಿಷ್ಠ ದಶಾಂಗುಲಂ. ಭಗವಂತನಿಗೆ ಸಾವಿರಾರು ತಲೆಗಳು ಅಂತ ಹೇಳಿದರು. ಆ ಭಗವಂತನ ಕಲ್ಪನೆ ಮಾಡ್ಕೊಳ್ಳೋಣ, ಸಾವಿರಾರು ತಲೆಯಲ್ಲಿ ಕಲ್ಪನೆ ಮಾಡ್ಕೊಳ್ಳೋಣ, ಕಲ್ಪನೆ ಮಾಡ್ಲಿಕ್ಕಾಗತ್ತಾ? ಅವ್ರು ಏನು ಹೇಳಿದ್ರೆ ನಿಮ್ಮ ತಲೆ ಕೂಡ ಭಗವಂತನ ತಲೆನೆ, ನೀವು ನಿಮ್ಮನ್ನು ಭಗವಂತನಿಂದ ಬೇರೆ ಬಿಟ್ಟು ಒಂದು ಅವ್ರಿಗೊಂದು ಸಾವಿರ ತಲೆ ಅಂತ ತಿಳ್ಕೊಂಡ್ಬಿಡ್ತೀರ. ಯು ಆರ್ ಎ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಟೋಟಾಲಿಟಿ. ಆ ದ್ವೈತ ಭಾವವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಉಪಾಸನೆ. ಅರ್ಥ ಆಗ್ತೀಯಾ? ಇಲ್ಲಿ ಏನಾಗುತ್ತೆ, ನಿಮಗೆ ಭಗವಂತ ಎಲ್ಲೋ ನಾನೆಲ್ಲೋ, ಭಗವಂತ ಏನೋ ಮಾಡ್ತೇನೆ ನನಗೆ ಕಾಪಾಡಪ್ಪ ಅಂದರೆ ಸಪರೇಷನ್. ಅರ್ಥ ಆಗ್ತೀಯಾ? ಅರ್ಥ ಆಗಿಲ್ಲ. ನಿಮ್ಮ ಬೆರಳು ನನ್ನ ಬೆರಳು ತಿಳ್ಕೊಂಡಿದ್ದಾರೆ, ಅದು ವಿಶ್ವದ ಬೆರಳು ಅಂದರೆ ವಿಷ್ಣುವಿನ ಬೆರಳದು. ನಮ್ಮ ತಲೆ ನನ್ನ ತಲೆ ಅಂತ ಕೂಡಿದ, ನೀವು ನಮ್ಮ ತಲೆನ ಇಷ್ಟೇ ಲೆಕ್ಕ ಹಾಕ್ತಿದ್ರ, ಉಸಿರಿಲ್ದಿದ್ರೆ ತಲೆ ಇಲ್ಲ, ಆ ಉಸಿರಿಲ್ಲದೆ ಬಂತು ವಿಶ್ವದಿಂದ ಬಂತು. ಆ ವಿಶ್ವ ಎಲ್ಲಿದೆ, ಭೂಮಿ ಇದೆ, ಭೂಮಿ ಇದೆ, ಭೂಮಿ ಇಲ್ಲದೆ ಸೂರ್ಯ ಇಲ್ಲ, ಸೂರ್ಯ ಇಲ್ಲದೆ ಭೂಮಿ ಇಲ್ಲ, ಸೂರ್ಯ ಇರಬೇಕಂದ್ರೆ ಸೋಲಾರ್ ಸಿಸ್ಟಮ್ ಇರಬೇಕು, ಅದೆಲ್ಲ ಸೇರಿ ಆ ಟೋಟಾಲಿಟಿ ಪೂರ್ಣ ಇದಕ್ಕೆ ವಿಷ್ಣು ಅಂತ ಹೇಳೋದು. ನಾವೇನು ತಿಳ್ಕೊಳ್ತೇವೆ, ಬೆರಳದಂದ್ರಿ ನನ್ನ ತಲೆ ಅಂದ್ರಿ ಅಂತ ತಿಳ್ಕೊಳ್ತೇವೆ. ನಿನ್ನ ತಲೆ ಎಲ್ಲಿರ್ತದೆ, ಒಂದು ಸೂರ್ಯ ಇಲ್ಲಿದ್ರೆ, ನಿನ್ನ ತಲೆ ಎಲ್ಲಿರ್ತದೆ, ಒಂದು ಗಾಳಿ ಇಲ್ಲಿದ್ರೆ, ಅದೆಲ್ಲ ಭಗವಂತ ವಿಷ್ಣು. ಅರ್ಥ ಆಗಿದೆಯಾ? ಸೊ ಈ ರೀತಿ ತಿಳ್ಕೊಂಡಾಗ ನಮ್ಮಲ್ಲಿ ಏನು ಬದಲಾವಣೆ ಆಗುತ್ತೆ? ಎಲ್ಲವೂ ಭಗವಂತನೇ. ಇಲ್ಲಿ ನಮಗೆ ಅಂದರೆ ಭಗವಂತ ಎಲ್ಲೋ ಅನ್ನೋ ಕಲ್ಪನೆ, ಭಗವಂತ ಏನೋ ಮಾಡ್ತಾನೆ ಅನ್ನೋ ಭ್ರಮೆ. ಆ ಭ್ರಮೆ ಮೊದಲು ಏನು ಮಾಡಿದ್ರು, ಅವ್ರು ಹೇಳಿದ್ರು ಕರ್ಮಕಾಂಡ ಮಾಡು, ಆ ಹೋಮ ಮಾಡು, ಈ ಹೋಮ ಮಾಡು. ಅವಾಗ ಏನಾಗುತ್ತೆ, ನಾವು ಈ ಹೋಮ ಮಾಡಿದ್ರೆ ಭಗವಂತನಿಗೆ ಮುಟ್ತದೆ ಅಂತ ಏನೋ ಕಲ್ಪನೆ. ನಾವು ಈಗ ಪೋಸ್ಟ್ ಕಾರ್ಡ್ ಹಾಕಿ ಪೋಸ್ಟ್ ಹಾಕಿಬಿಟ್ಟು ಕಳಿಸಿದ್ರೆ ಭಗವಂತನ ಎಲ್ಲೋ ಯಾರಿಗೆ ಮುಟ್ತದೆ, ಆ ರೀತಿ ಹೋಗುತ್ತೆ ಮೆಸೇಜ್ ಕಳಿಸಿದ್ರೆ ಯಾರಿಗೆ ಮೆಸೇಜ್ ಮುಟ್ತದೆ, ಆ ರೀತಿ ಭಗವಂತನಿಗೆ ಮುಟ್ತದೆ. ಒಂದು ಕಲ್ಪನೆ, ಅದು ಫಸ್ಟ್ ಸ್ಟೇಜ್ ಪ್ರೈಮರಿ ಸ್ಕೂಲ್. ಅವಾಗ ಅವ್ನಿಗೆ ಹೇಳಲ್ಲ ಭಗವಂತ ಎಲ್ಲ ಭಗವಂತ ಅಂತ ಹೇಳಲ್ಲ, ಅವನಿಗಿನ್ನೂ ಆ ಕಲ್ಪನೆ ಇದೆ, ಆ ಕಲ್ಪನೆ ನಿಧಾನವಾದ್ರೆ ಬಿಡ್ತಾನೆ. ಅವಾಗ ಈಗ ಉಪಾಸನೆ, ಓ ಭಗವಂತ ಅಲ್ಲೆಲ್ಲ ಎಲ್ಲ ಇಲ್ಲಪ್ಪ, ಅದೆಲ್ಲವೂ ಎಲ್ಲವೂ ಭಗವಂತ, ಅದು ನಿನ್ನ ನೀನು ಅದು ಭಗವಂತನ ಭಾಗ ಅಂತ ಹೇಳ್ತಾರೆ ಅಲ್ಲಿ. ಅದು ಉಪಾಸನೆ. ಆ ಉಪಾಸನೆ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಇರೋದು. ಬರೀ ಅದು ಗೊತ್ತಿಲ್ಲದೆ ಸುಮ್ಮನೆ ಅವನು ಮಂತ್ರ ಜಪ ಮಾಡಿದ್ರೆ ಸ್ತೋತ್ರ ಆಗುತ್ತಷ್ಟೇ, ಆ ಸ್ತೋತ್ರ ಉಪಾಸನೆ ಆಗಲ್ಲ. ಉಪಾಸನೆ ಆ ಅರ್ಥವನ್ನು ನಾವು ಚಿಂತನೆ ಮಾಡಿದ್ರೆ ಆ ಅರ್ಥ ದೃಢ ಆಗಬೇಕು, ಅದು ಡೀಪಾಗಿ ಹೋಗಬೇಕು. ಅರ್ಥ ಆಯ್ತಾ? ಹಾಗೆ ನಂದಂದು ಏನಿದೆ, ಅದು ನಮ್ಮ ನಂದು ಅಂತ ಹೇಳ್ತದೆ ಅದು ಮನಸ್ಸು, ಆಯ್ತಾ? ಅದೇ ಮನಸ್ಸಿನ ಆಟ. ಬಟ್ ಸತ್ ಚಂಚಲ ಅಲ್ಲ. ಈಗ ಬೆರಳು ನಂದು ಅಂತ ಹೇಳಿದಲ್ಲಪ್ಪ, ಈಗ ನಮ್ಮ ಬೆರಳು ಇಲ್ಲಿ ಅಂತ ಇಲ್ಲಿ ಅಂತ ಹೇಳಿದಲ್ಲ, ಅದಕ್ಕೆ ಮನಸ್ಸು ಏನು ಮಾಡ್ತದ, ಆ ಬೆರಳು ಇಲ್ಲಿಂದ ಇಲ್ಲೂ ಇದೆ, ಎಲ್ಲ ಕಡೆ ಎಲ್ಲದಕ್ಕೆ ಕನೆಕ್ಟ್ ಆಗಿದೆ, ಅದನ್ನೆಲ್ಲ ಬಿಟ್ಟು ಇಷ್ಟೇ ನಂದು ಅಂತ ಹೇಳ್ತದೆ. ಅದೇ ತಪ್ಪು ಹೇಳ್ತದೆ, ತಪ್ಪದಾರಿ ತಪ್ಪು ತೋರಿಸ್ತದೆ ನಮಗೆ. ಅಂದರೆ ಮನಸ್ಸಿನ ಕೆಲಸ ಏನು, ಏನೇ ದೊಡ್ಡ ವಿಷಯ ಇದ್ರೆ ಅದಕ್ಕೆ ಕಟ್ ಕಟ್ ಮಾಡಿ ಸಪ್ರೇಟ್ ಮಾಡೋದು. ಈಗ ಒಂದು ಆ್ಯಪಲ್ ತಿನ್ನಬೇಕು, ಚಾಕು ಇಟ್ಕೊಂಡು ಕಟ್ ಮಾಡ್ತೀರ, ಕಟ್ ಮಾಡಿದ್ರೆ ಸಪ್ರೇಟ್ ಮಾಡಿದ್ರು, ನಿಮ್ಗೆ ಬಂದಿಸಲು ಬಾಯಿ ಹಾಕೋಕ್ಕಾಗಲ್ಲ, ಕಟ್ ಮಾಡ್ತೀರ. ಅದಕ್ಕೆ ಮನಸ್ಸು ಒಂಥರ ಕತ್ತರಿ ಚಾಕು ಇದ್ದಾಗೆ ಅದೇ ಮಾಡ್ತದೆ, ಒಂದು ದೊಡ್ಡ ವಿಷಯನ ಕಟ್ ಮಾಡ್ತದೆ. ಇಡೀ ವಿಶ್ವ ವಿಷ್ಣು ಅಂದರೆ ನಮಗೆ ಮನಸ್ಸಿಗೆ ಯೋಚನೆ ಮಾಡೋಕ್ಕಾಗಲ್ಲ. ಅದನ್ನು ಬೆರಳು ಇಷ್ಟು ಬೆರಳು ತೆಗೆದು ಇದು ಬೆರಳು ಅಂತ ಹೇಳ್ತದೆ, ನಿಜವಾಗ್ಲೂ ಬೆರಳು ಇಲ್ಲಿದೆ, ಬೆರಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಅದು ಹೇಳಲ್ಲ. ಸೊ ಮನಸ್ಸು ಅನ್ನೋದು ಅಜ್ಞಾನದಲ್ಲಿ ತುಂಬಿ ಹೋಗಿರುತ್ತೆ, ಅದನ್ನು ಉಪಾಸನೆಯ ಮೂಲಕ ಸ್ವಲ್ಪ ಶುದ್ಧ ಮಾಡಬೇಕು. ಶುದ್ಧ ಮಾಡಿದಾಗ ನಿಧಾನವಾಗಿ ಏಕತ್ವ ಭಾವ ದ್ವೈತ ಭಾವದಿಂದ ಹೋ ಇದು ಎಲ್ಲವೂ ಒಂದಕ್ಕೊಂದು ಸಂಪರ್ಕ ಇದೆ, ಇದೆಲ್ಲ ಒಂದು ಭಾಗ, ನನ್ನ ತಲೆ ನನ್ನ ಕೈ ಕಾಲು ವಿಷ್ಣುವಿನ ಒಂದು ಭಾಗ ಅಂತ ಕಲ್ಪನೆ ಬರಲಿ ಸ್ವಾಗತ. ಸೊ ನೀವು ದ್ವೈತ ಭಾವದಲ್ಲಿದ್ದಾಗ ದ್ವೈತ ಹಾಂ ಅದೊಂದು ಭಾವನೆ ಸ್ಟಾರ್ಟಿಂಗು. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ದು ದ್ವೈತ, ಹೌದಪ್ಪ ನೀನು ಬೇರೆ ಈ ಭಗವಂತನ ಹೀಗೆ ಆರಾಧನೆ ಮಾಡು ಅಂತ ಹೇಳಿದ್ರು. ಕಡೆಗೆ ಇಲ್ಲ ಇಲ್ಲ ನಾನು ಭಗವಂತನ ಒಂದು ಭಾಗ ಒಂದು ಅಂಶ ಅಂತ ಗೊತ್ತಾಗಬೇಕು, ವಿಶಿಷ್ಟ ಅದ್ವೈತ ಬಂದ್ರೆ ಅದು ರಾಮಾಂಜ ಅದು ಮಧ್ವಾಚಾರ್ಯ ಇದು ರಾಮಾಂಜಾಚಾರ ಬಂದ್ಬಿಟ್ರು. ಓ ನಾನು ಸಪ್ರೇಟ್ ಅಲ್ಲ, ನಾನು ಇದ್ರ ಒಂದು ಭಾಗ ಅಂತ ಈಗ ನಾನು ಹೇಳ್ತಿದ್ದೀನಿ.
ಕಡೆಗೆ ಶಂಕರಾಚಾರ್ಯ ಬಂದರು ಇನ್ನೂ ಸ್ವಲ್ಪ ನೆಕ್ಸ್ಟ್ ಸ್ಟೆಪ್ ಮುಂದೆ ಹೋಗ್ಬೋದು. ಜ್ಞಾನಕಾಂಡ ಬಂದ್ರಿ ಇವಾಗ. ಜ್ಞಾನಕಾಂಡದಲ್ಲಿ ನಾನು ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ, ಎರಡು ಒಂದೇ ಅಂತ ತಿಳ್ಕೊ. ಇಲ್ಲಿ ಬೇರೆ ಪ್ರಶ್ನೆ ಬರಲ್ಲ ಅಂತ. ಆಚಾರ್ಯ ತ್ರಯದಲ್ಲಿ ಮೊದಲು ಮಧ್ವಾಚಾರ್ಯ ಅಲ್ಲ, ಬಂದದ್ದು ಶಂಕರಾಚಾರ್ಯ. ಅದೇ ಅದನ್ನ ಆಮೇಲೆ ಅವ್ರು ಇದನ್ನು ಬಿಡಿಸಿ ಅದೇ ರಿವರ್ಸ್ ಆಯ್ತಲ್ವ ಅದು. ಅದು ಅಲ್ಲೆಲ್ಲ ರಿವರ್ಸ್ ಅಂದರೆ ಜನರಿಗೆ ಯಾವ ಜನರಿಗೆ ಅದು ಆಯಾ ತಕ್ಕಾಗಿ ತಕ್ಕಾಗಿ ಅಂದರೆ ಅವ್ರು ಅಷ್ಟಕ್ಕೆ ಪ್ರಿಪೇರ್ ಆಗಿದ್ರು ಶಂಕರಾಚಾರ್ಯ ಬಂದಾಗ. ಅದು ಮದ್ದು ಶಂಕರಾಚಾರ್ಯ ಬಂದದ್ದು ಮೊದಲು, ಆಮೇಲೆ ಬಂದದ್ದು ಮಧ್ವಾಚಾರ್ಯ ಕಾಣ್ತಾರೆ, ಆಮೇಲೆ ರಾಮಾಚಾರ್ಯ. ಸೊ ಇದು ಏನಂದ್ರೆ ನೀವು ಮೂರು ಸ್ಟೇಜಸ್ಸು, ಶಂಕರಾಚಾರ್ಯ ಮಧ್ವಾಚಾರ್ಯರು ನಿಮ್ಮ ಇದೆಯಲ್ಲ ಕರ್ಮಕಾಂಡ ಮತ್ತು ಭಕ್ತಿಯ ಬಗ್ಗೆ ಹೇಳಿದರು ಅಲ್ಲಿ. ಇವರು ಬಂದಾಗ ರಾಮಾಚಾರ್ಯ ಬಂದಾಗ ಭಕ್ತಿ ಮತ್ತು ಉಪಾಸನೆ ಬಂತು, ಶಂಕರಾಚಾರ್ಯ ಬಂದು ಜ್ಞಾನ ಬಂತು, ಜ್ಞಾನದ ಬಗ್ಗೆ ಹೇಳಿದರು. ಸೊ ಈಗ ಅರ್ಥ ಆಯ್ತು ನಿಮಗೆ ಮೂರು. ಮೊದಲನೇದು ಭಗವಂತ ಬೇರೆ, ನಾನು ಬೇರೆ. ನಾನೀಗ ಇಲ್ಲಿಂದ ಪೋಸ್ಟ್ ಮೆಸೇಜ್ ಕಳಿಸ್ತೇನೆ, ಅಲ್ಲಿ ಇನ್ನೊಬ್ಬರ ಕಡೆ ಹೋಗುತ್ತೆ, ಅದೇ ಭಗವಂತಗೆ ಅರ್ಪಣೆ ಮಾಡ್ತೇನೆ, ಅದು ಎಲ್ಲೋ ಹೋಗುತ್ತೆ ಭಗವಂತನಿಗೆ. ಆ ರೀತಿ ಕಲ್ಪನೆ, ಅದು ಕರ್ಮಕಾಂಡದಲ್ಲಿ ಬಂತು. ಕಡೆ ಉಪಾಸನ ಕಾಂಡದಲ್ಲಿ ಇಡೀ ವಿಶ್ವವೇ ಭಗವಂತ, ಅದರಲ್ಲಿ ನಾನು ಒಂದು ಅಂಶ, ಇದು ಉಪಾಸನ ಕಾಂಡ. ಜ್ಞಾನಕಾಂಡದಲ್ಲಿ ಭಗವಂತ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಇದು ಜ್ಞಾನಕಾಂಡ. ಆಯ್ತಾ? ಈಗ ನಿಮ್ಗೆ ಎಲ್ಲಿ ಹೋಗ್ಬೇಕು ಪ್ರಶ್ನೆ. ಈ ಕ್ಲಾಸ್ ಜ್ಞಾನಕಾಂಡ, ಈ ಕ್ಲಾಸ್ ಉಪಾಸನ ಇಲ್ಲ, ಉಪಾಸನೆ ಕಾಂಡನೂ ಇಲ್ಲ, ಕರ್ಮಕಾಂಡನೂ ಇಲ್ಲ, ಇದು ಮುಗೀತು. ಇದು ಜ್ಞಾನಕಾಂಡದ ಕ್ಲಾಸ್ ಇದು. ಇಲ್ಲಿ ಪುನಃ ಸದಾ ನಾನು ಮತ್ತು ಭಗವಂತ ಬೇರೆ ಅಲ್ವೇ ಅಲ್ಲ ಅನ್ನೋ ಚಿಂತನೆ ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಲೀನ ಆಗ್ಬಿಡುದು ಜ್ಞಾನಕಾಂಡ. ಇದು ಮುಕ್ತಿ ಕ್ಲಾಸ್. ಬೇರೆ ಕ್ಲಾಸ್ನಲ್ಲಿ ಮುಕ್ತಿ ಅಲ್ಲ ಅದು, ಅಲ್ಲಿ ಉಪಾಸನೆ. ಅಲ್ಲಿ ಇನ್ನೂ ನನಗೆ ಪ್ರಪಂಚದಲ್ಲಿ ನನಗೆ ಇನ್ನೂ ಪ್ರಪಂಚದಲ್ಲಿ ಅದು ಬೇಕು, ಸಾಧನೆ ಬೇಕು, ಇದು ಬೇಕು, ಆವಾಗ ಕರ್ಮಕಾಂಡ ಮಾಡು. ಈ ಪೂಜೆ ಮಾಡು, ಈ ಹದ ಇದು ಸಿದ್ಧಿ ಆಗುತ್ತೆ, ಅದು ಸಿದ್ಧಿ ಆಗುತ್ತೆ, ಉಪಾಸನೆ ಮಾಡು, ಭಗವಂತ ಬಂದು ನಿನ್ನ ಕಾಪಾಡ್ತಾನೆ. ಇಲ್ಲಿ ಜ್ಞಾನಕಾಂಡ ನಾನೇ ಇಲ್ಲ, ಭಗವಂತನೇ ಅಲ್ಲ, ಕರ್ಗ ಹೋಗ್ಬೇಕು. ಇದು ಜ್ಞಾನಕಾಂಡ. ಅರ್ಥ ಆಯ್ತಾ? ಪ್ರಶ್ನೆ ಏನಂದ್ರೆ ನಮ್ಮ ಮನಸ್ಸು ಅಂದ್ರೆ ಯಾರ ಮನಸ್ಸು? ಪ್ರಶ್ನೆ ಅಂದ್ರೆ ನಮ್ಮ ಮನಸ್ಸು ಅಂದ್ರೆ ಏನ್ ಮನಸ್ಸು? ನಿಮ್ಮ ಮನಸ್ಸು ಎಲ್ಲಿತ್ತು ತೋರಿಸಿ ನನಗೆ, ನನಗೊಂತ ನಿಮ್ಮ ಮನಸ್ಸು ಎಲ್ಲಿದೆ ಅಂತ ಸ್ವಲ್ಪ ತೋರಿಸಿ ನನಗೆ. ಇದೇನಾಗತ್ತೆ, ಅಜ್ಞಾನ ಅನ್ನೋದೇ ಮನಸ್ಸು. ಓಕೆ, ಈಗ ನಾನು ಕಾಣ್ತಾ ಇದ್ದೇನಾ ನಿಮಗೆ? ನಾನೆಲ್ಲಿದ್ದೇನೆ? ನನ್ನ ಮುಂದೆ ಅಂದ್ರೆ ಯಾರ ಮುಂದೆ? ಎಲ್ಲಿ ತೋರಿಸಿ ನನ್ನ ಮುಂದೆ ಅಂದ್ರೆ? ಎಲ್ಲಿ ನನ್ನ ದೇಹದ ಮುಂದೆ ಅಂತ ಹೇಳ. ಹಾ, ನಿಮ್ಮ ದೇಹ ಮತ್ತು ನಾನು ಎಲ್ಲಿದ್ದೇನೆ? ನಿಮ್ಮ ದೇಹ ಇದೆ ಅಂತ ಗೊತ್ತಾಗೋದು ಎಲ್ಲಿ? ಮನಸ್ಸಿನಲ್ಲಿ. ಸೊ ನಿಮ್ಮ ದೇಹ ನನ್ನ ದೇಹ ಎರಡು ಮನಸ್ಸಿನಲ್ಲಿದೆ. ಆಯ್ತಾ? ಮನಸ್ಸು ಎಲ್ಲಿದೆ? ಅರಿವಿನಲ್ಲಿದೆ. ಹಾ, ಆಯ್ತಾ? ಹಾಗಿದ್ದರೆ ಆ ಎರಡು ನಾನು ಮತ್ತು ನೀವು ಇಬ್ಬರು ಅರಿವಿನಲ್ಲಿದ್ದರೆ ನಮ್ಮ ನಿಮ್ಮ ಸಪರೇಷನ್ ಎಲ್ಲಿ ಬಂತು? ಮನಸ್ಸು ಏನ್ ಮಾಡ್ತದೆ, ಅದು ಏನ್ ಸಪರೇಟ್ ಆಗಿಲ್ಲ, ಅದನ್ನ ಕಟ್ 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 ಮಾಡಿ ಸಪರೇಟ್ ಅಂತ ಹೇಳ್ಬಿಡ್ತದೆ. ಎಲ್ಲವೂ ಒಂದೇ ಒಂದು ಕಾನ್ಶಿಯಸ್ನೆಸ್. ನನ್ನ ಮೈಂಡ್ ನಿಮ್ಮ ಮೈಂಡ್ ಬೇರೆ ಅಂತ ಇಲ್ಲ. ಆಯ್ತಾ? ಯಾವ ಸೀಕ್ರೆಟ್ಸು ಇಲ್ಲ ಇಲ್ಲಿ ಯೂನಿವರ್ಸ್ ಅಲ್ಲಿ. ಓ, ನಮ್ಮ ಸೀಕ್ರೆಟ್ ಅಂತ ಹೇಳ್ತಿಲ್ಲ ಯೂನಿವರ್ಸ್, ಯಾವ ಸೀಕ್ರೆಟ್ ಇಲ್ಲ, ಎಲ್ಲವೂ ಕನೆಕ್ಟೆಡೆ. ಅವಾಗ ಏನಾಗುತ್ತೆ, ಬಟ್ ಇವನಿಗೆ ಅಜ್ಞಾನ ಇರುತ್ತೆ. ಯಾರಿಗೆ? ಮಾಡೋನಿಗೆ. ಮಾಡೋನಿಗೆ ಜ್ಞಾನ ಇಲ್ಲ, ಅವನು ಅಜ್ಞಾನದಲ್ಲೇ ಏನು ಮಾಡ್ತಾನೆ. ಅವಾಗ ಏನಾಗುತ್ತೆ, ಅದೇ ಯೂನಿವರ್ಸ್ ಕೊಡ್ತದೆ. ಎಲ್ಲವೂ ಕನೆಕ್ಟೆಡ್ ಅಲ್ವಾ? ನೀವು ಪೂಜೆ ಯಾಕೆ ಫಲ ಬರ್ತದೆ, ಎಲ್ಲವೂ ವಿಷ್ಣುವೇ. ಯಜ್ಞ ಎಲ್ಲ ಯಜ್ಞ ಫಲಗಳನ್ನು ಪಡ್ಕೊಂಡು ವಿಷ್ಣು ಅಂತ, ವಿಷ್ಣು ಅಂದರೆ ಯೂನಿವರ್ಸ್. ಸೊ ನೀವು ಏನು ಮಾಡಿ ನಾನು ಮಾಡ್ತೇನೆ ಅಂತ ಹೇಳ್ಬಿಡ್ತೀರ, ಅದೆಲ್ಲ ಆ್ಯಕ್ಚುಲಿ ಹೋಗ್ತಾ ಇರೋದು ಟೋಟಾಲಿಟಿಗೆ, ಅಲ್ಲಿಂದ ಫಲ ಬರುತ್ತೆ. ಇವನಿಗೆ ಗೊತ್ತಿಲ್ಲ, ಮಾಡೋನಿಗೆ ಗೊತ್ತಿಲ್ಲ, ಬಟ್ ಫಲ ಬರೋದಕ್ಕೆ ಅದು ಭಗವಂತನಿಗೆ ಗೊತ್ತಿದೆಯಲ್ಲ, ವಿಷ್ಣುವಿಗೆ ಗೊತ್ತಿದೆಯಲ್ಲ. ಅದು ಕರ್ಮಕಾಂಡ. ಸೊ ಕಡೆಗೆ ಉಪಾಸನಾ ಕಾಂಡ, ಕಡೆಗೆ ಜ್ಞಾನಕಾಂಡ. ಜ್ಞಾನಕಾಂಡದಲ್ಲಿ ಇವೆಲ್ಲ ನನಗೆ ಏನು ಬೇಡಪ್ಪ, ನನಗೆ ಭಗವಂತನಿಗೆ ಒಂದಾಗ್ಬಿಡ್ಬೇಕು. ಆ ಜನ ಇದ್ದಾಗ ಮಾತ್ರ ಈ ಕ್ಲಾಸಿಗೆ ಬರೋ. ಇದು ದಿಸ್ ಇಸ್ ಜ್ಞಾನಕಾಂಡ ಕ್ಲಾಸು. ಇಲ್ಲಿ ಉಪಾಸನೆ ಮತ್ತು ಕರ್ಮಕಾಂಡ ಅದು ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಬಟ್ ಇದು ನೆಕ್ಸ್ಟ್ ಹಂತ. ಇದು ಮುಕ್ತಿಯ ಮಾರ್ಗ. ಮುಕ್ತಿ ಅಲ್ಲ, ಆಗಲ್ಲ ಜನರಿಗೆ. ಅದು ಮಾಡ್ಬೇಕಾದ್ರೆ ಯೋಗ್ಯ, ಇದು ಮಾಡ್ಬೇಕಾದ್ರೆ ಯೋಗ್ಯತೆ ಬರ್ಬೇಕಲ್ಲ. ಅಲ್ಲ, ಮಾಡೋರು ಮಾಡ್ಬೋದು ಅಂದ್ರೆ
ಆ ಮಾಡಬೇಕಾದ್ರೆ ಒಂಥರ ಪಕ್ವತೆ ಬರಬೇಕಲ್ಲ, ಅದು ಆ ಪಕ್ವತೆ ಹಿಂದಿನ ಜನರು ಮಾಡಿರ್ತಾರೆ, ಏನು ಮಾಡಿರ್ತಾರೆ ಈ ಜನರಲ್ಲಿ ಮಾಡಿದ್ರೆ ಹಿಂದಿನ ಜನರಲ್ಲೇ ಮಾಡಿರ್ತಾರೆ. ಇಲ್ಲ ಜ್ಞಾನ ಕಾಂಡ ಪಡೆದು ನಾನು ಮುಕ್ತರಾಗಬೇಕು ಅಂತ ಬರಬೇಕಲ್ಲ ಅದು ತಲೆಯಲ್ಲಿ. ಕೆಲವರು ಇರ್ತಾರೆ ನೋಡಿ, ಯತ್ನ ಮಾಡಲ್ಲ, ಕೆಲವರು ಆತ್ಮಜ್ಞಾನ ಕನ್ಫ್ಯೂಸ್ ಮಾಡ್ಕೊಳ್ತೀರ. ಅವ್ರಿಗೆ ನಾನು ಮತ್ತು ಭಗವಂತ ಒಂದೇ ಒಂದು ಕಲ್ಪನೆ ಇದೆಯಾ? ಮತ್ತೆ ಮುಕ್ತರಾಗಿದಾರ? ಮತ್ತೆ ನೀವು ಬೇರೆ ಬಗ್ಗೆ ಹೇಳ್ತಿದ್ದೀರಾ. ಈ ನಾನು ಮುಕ್ತಿಯ ಬಗ್ಗೆ ಹೇಳ್ತಾರೆ. ಮುಕ್ತಿ ಅಂದ್ರೆ ನಾನು ಭಗವಂತ ಒಂದಾಗಿ ಭಗವಂತೊಟ್ಟಿಗೆ ಸೇರಿದಂತ ಸುಲಭದ ವಿಷಯ ಏನ್ರಿ ಅಪ್ಪ? ನನ್ನ ಕೆಲಸ ನನ್ನ ಕೆಲಸನೇ ದೇವರು ಅಂತ ಮಾಡ್ತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಅವರು ಮುಕ್ತರಾಗಿದ್ರು ಅಂತ ಪ್ರಶ್ನೆ. ಮುಕ್ತಿ ಅಂದ್ರೆ ಏನು? ಭಗವಂತನಿಗೆ ಒಂದಾಗ್ಬಿಟ್ಟು ಮನಸ್ಸು ಅತ್ಯಂತ ಶಾಂತವಾಗಿ ಅತ್ಯಂತ ಆನಂದ ಸ್ಥಿತಿಯಲ್ಲಿ ಮುಟ್ಟದೆ ಮುಕ್ತಿ. ಅವ್ರು ಮುಟ್ಟಿದಾರ? ಸಿ, ಅಲ್ಲಿ ಅಜ್ಞಾನದಲ್ಲಿದ್ದಾರೆ ಅವರು. ಅವ್ರು ಇನ್ನೂ ಕರ್ಮಕಾಂಡಕ್ಕೂ ಬಂದಿಲ್ಲ ಅವರು. ಚಿಕ್ಕ ವಯಸ್ಸಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇಲ್ಲ, ರಿಯಲೈಸ್ ಪರ್ಸನ್ ಬಗ್ಗೆ ಹೇಳ್ತಾ ಇಲ್ಲ. ಕೆಲವರು ಇದ್ದಾರೆ ಅವರು, ನನ್ನ ಕೆಲಸ ನಾನು ಏನು ಮಾಡಲ್ಲ, ಕೆಲಸ ನನ್ನ ದೇವರು ಅಂತ ಹೇಳ್ತಾನಂತ. ಪ್ರಜ್ಞಾನ ಭಗವಂತ ಅಂದರೆ ನಿಮ್ಮ ಅರಿವು ಅಂತ ನಿಮ್ಗೆ ಅರ್ಥ ಆಗಬೇಕಾದ್ರೆ ವೇದಗಳು ಹೇಳಬೇಕು. ಆ ವೇದಗಳ ಬಗ್ಗೆ ಜ್ಞಾನ ಇಲ್ಲ, ಉಪಾಸನೆ ಮಾಡಿಲ್ಲ, ಕರ್ಮಕಾಂಡ ಮಾಡಿಲ್ಲ, ಅವ್ರಿಗೆ ಎಲ್ಲಿ ಜ್ಞಾನ ಬರ್ತದೆ? ಪ್ರೈಮರಿ ಸ್ಕೂಲ್ ಹೋಗಿಲ್ಲ, ಮಿಡ್ಲ್ ಸ್ಕೂಲ್ ಹೋಗಿಲ್ಲ, ಹೈಸ್ಕೂಲ್ ಹೋಗಿಲ್ಲ, ಎಲ್ಲಾಗತ್ತೆ? ಅಲ್ಲ ಆಗತ್ತೆ ಅಂತ ಹೇಳಿದ್ರೆ ಮುಂದಿನ ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ರೆ ಅಂತ ಪ್ರಶ್ನೆ ಬೇರೆ. ಈ ಜನ್ಮದಲ್ಲೇ, ಈ ಜನ್ಮದಲ್ಲೂ ಮಾಡಿಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದರೆ ಇಲ್ಲಿ ಅವ್ರಿಗೆ ಆಗುತ್ತೆ. ಅರ್ಥ ಆಗಿದೆಯಾ? ಸರಿ, ಎಲ್ಲ ಒಂದು ಒಂದು ಸ್ಟೇಜಸ್. ಆ ಹಂತಗಳನ್ನು ದಾಟಿ ನೀವು ಒಂದೇ ಒಂದೇ ಸಲ ನಾನು ಕಾಲೇಜ್ ಹೋಗ್ತಂದ್ರೆ ಆಗಲ್ಲ. ಅಲ್ರಿಪ್ಪ, ಈಗ ಪ್ರಶ್ನೆ ನಂಬಿಕೆ ಇಲ್ಲದವ್ರಿಗೆ. ಈಗ ಇನ್ನು ಬೇರೆ ಧರ್ಮದವ್ರೆ, ಅವ್ರಿಗೆ ನಮ್ಮ ದೇವರನ್ನ ನೋಡಿದ್ರೆ ಕಾಲ ಓದಿತಾರೆ. ನಮ್ಮ ದೇವರ ಮೂರ್ತಿಗಳನ್ನ ಒಡೆದಾಕ್ ಬಿಡ್ತಾರೆ ಅವರು, ನಂಬಲ್ಲ ಅಂತ ಹೇಳ್ತಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನಂಬಿಕೆ ಪ್ರಶ್ನೆ ಅಲ್ಲ ಇದು. ಇದು ನೋಡಿ, ಇದು ನಂಬಿಕೆ ಅಂದ್ರೆ ಏನು? ಇದು ನಂಬಿಕೆನೇ ಅಲ್ಲ, ಭಗವಂತನ ಬಗ್ಗೆ, ಶುದ್ಧವನ್ನು ಭಗವಂತನ ಬಗ್ಗೆ ತಿಳ್ಕೊಂಡು ನಾನು ಶಾಂತಿಯನ್ನು ಪಡ್ಕೊಳ್ತೇನೆ ಅನ್ನೋ ಜ್ಞಾನ ಬರಬೇಕು. ಎಲ್ಲರಿಗೂ ಭಗವಂತನ ಅರಿವು ಬರಲ್ಲ, ಭಗವಂತ ಮತ್ತು ನಾನು ಒಂದೇ ಅನ್ನೋರಿಲ್ಲ, ಶಾಂತತೆ ಹುಟ್ಟುವುದೇ ಇಲ್ಲ, ಮನಸ್ಸು ಅಶಾಂತವಾಗಿರ್ತದೆ. ಅದಕ್ಕೊಂದು ದಾರಿ. ಈಗ ನಾವು ಎಲ್ರಿಗೂ ಹಾಗಾಗತ್ತೋ? ನಮ್ಮ ಎಲ್ಲ ನಮ್ಮ ದೇವಸ್ಥಾನದಲ್ಲೆಲ್ಲ ಮೂರ್ತಿಗಳು ಓಡ್ತಾ ಬಿಟ್ರಲ್ಲ, ಹಾಂ, ಅವ್ರಿಗೆ ಭಗವಂತ ಸಿಕ್ಕಿದ್ನ? ಸಿಕ್ಕಿಲ್ಲ. ಮತ್ತೇನಾಯ್ತು ಅವರಿಗೆ? ಅವ್ರಿಗೇನಾಗಿಲ್ಲಲ್ಲ, ಏನಾಗಿಲ್ಲ, ಅಲ್ಲ ನಂಬಿಕೆ ಇಲ್ಲದಿದ್ರೆ ಭಗವಂತ, ನಂಬಿಕೆ ಇಲ್ಲದ್ರೆ ಭಗವಂತ ಏನು ಫಲ ಕೊಡಲ್ವಾ? ಸಿ ನೋಡಿ, ನಂಬಿಕೆ ಅಂತ ಹೇಳಿದ್ರೆ ನೀವು ತಿಳ್ಕೊಂಡದ್ದು, ನಿಮಗೆ ಏನು ಕಲ್ಪನೆ ಅದು, ನಂಬಿಕೆ ಅನ್ನೋದು ಕಲ್ಪನೆ. ತಿಳ್ಕೊಳ್ಳೋದು ಸತ್ಯ, ತಿಳ್ಕೊಳ್ಳೋದು ಕಲ್ಪನೆ ಅಲ್ಲ, ತಿಳ್ಕೊಳ್ಳೋದು ಸತ್ಯ. ಭಗವಂತ ಅನ್ನೋ ಸತ್ಯದ ವಿಷಯ, ತಿಳ್ಕೊಳ್ಳೋ ವಿಷಯ ಅಲ್ಲ, ಕಲ್ಪನೆ ವಿಷಯ ಅಲ್ಲ. ಓಕೆ, ಈಗ ಪ್ರಶ್ನೆ ಕೇಳ್ತೇನೆ, ನೀವು ಹೆಂಗಸೋ? ಅಲ್ಲಲ್ಲ, ನೀವು ಹೆಂಗಸು ಅಂತ ನಿಮಗೆ ನಂಬಿಕೆ ಇದೆಯೋ ಅಥವಾ ನಿಮಗೆ ಗೊತ್ತಿದೆಯೋ? ಸೊ ಗೊತ್ತಿರೋದಕ್ಕೂ ನಂಬಿಕೆ ಇರೋದು ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇದೆ? ನೀವು ಹೆಂಗಸೋ, ಹೆಂಗಸು ನಿಮ್ಗೆ ನಂಬಿಕೆ ಇದೆಯೋ ಅಥವಾ ಗೊತ್ತಿದೆಯೋ? ಗೊತ್ತಿರೋದಕ್ಕೂ ನಂಬಿಕೆ ಇರೋದು ವ್ಯತ್ಯಾಸ ಏನಿದೆ? ಯಾವ್ದು ಮೇಲೆ, ಯಾವ್ದು ಕೆಳಗೆ? ನಂಬಿಕೆ ಅನ್ನೋದು ಅತ್ಯಂತ ಕೆಳಗಿನ ಹಂತದ್ದು, ಯಾಕಂದ್ರೆ ನಂಬಿಕೆಯಲ್ಲಿ ಕಲ್ಪನೆ ಇದೆ. ಗೊತ್ತಿರೋದ್ರಲ್ಲಿ ನನಗೆ ಗೊತ್ತಿದೆ, ಅಲ್ಲಿ ಕಲ್ಪನೆಯೇ ಇಲ್ಲ, ದೃಢತೆ ಇದೆ. ಭಗವಂತ ಅನ್ನೋದು ನಂಬಿಕೆ ವಿಷಯ ಅಲ್ವೇ ಅಲ್ಲ, ಭಗವಂತ ಅನ್ನೋದು ದೃಢತೆಯ ವಿಷಯ, ಸತ್ಯದ ವಿಷಯ. ಸರಿಯಾಗಿ ಭಗವಂತ ಅದು ಏನು ಅಂತ ನಮ್ಮ ಉಭಯದಗಳನ್ನು ತಿಳ್ಕೊಂಡು ನಾವು ಉದ್ಧಾರ ಆಗಬೇಕು. ನೀವು ನಂಬಿಕೆ ಇದ್ದಷ್ಟು ಅಲ್ಲೇ ಸಿಕ್ಕಾಕೊಂಡ್ಬಿಡ್ತೀರ. ನಂಬಿಕೆ ಬೇಕು, ಅದು ಫಸ್ಟ್ ಸ್ಟೇಜ್, ಬಟ್ ಅದು ಲಾಸ್ಟ್ ಸ್ಟೇಜ್ ಅಲ್ಲ. ಅರ್ಥ ಆಗಿದೆಯಾ? ಬಿಲೀಫ್ ಇಸ್ ಫಾಲೋಯಿಂಗ್ ಸಮಥಿಂಗ್ ವಿಚ್ ಐ ಡೋಂಟ್ ನೋ. ಹಾ, ಬಿಲೀಫ್ ಇಸ್ ಫಾಲೋಯಿಂಗ್ ಸಮಥಿಂಗ್ ವಿಚ್ ಐ ಡೋಂಟ್ ನೋ. ಹಾ, ಬಿಲೀಫ್ ಈಸ್ ದರ್ ಇಸ್ ಇಮ್ಯಾಜಿನೇಷನ್, ರೈಟ್? ಸೊ ದರ್ ಇಸ್ ಇಮ್ಯಾಜಿನೇಷನ್, ದರ್ ಇಸ್ ಎ ಕಾನ್ಸೆಪ್ಟ್, ಇಟ್ಸ್ ಯು ಆರ್ ನಾಟ್ ಶೋರ್. ಇಮ್ಯಾಜಿನೇಷನ್ ಇಸ್ ಆಲ್ಸೋ ಕಮಿಂಗ್ ಫ್ರಮ್ ಅದರ್ ಸಮಥಿಂಗ್. ಹಾ, ವಾಟ್ ಇಸ್ ಇಟ್? ಇಮ್ಯಾಜಿನೇಷನ್ ಇಸ್ ಆಲ್ಸೋ ಕಮಿಂಗ್ ಬಿಕಾಸ್ ಆಫ್ ಬಿಕಾಸ್ ಸಮಬಡಿ ಎಲ್ಸ್ ಟೋಲ್ಡ್, ಸಮಬಡಿ ಎಲ್ಸ್ ಟೋಲ್ಡ್, ಯು ಡೋಂಟ್ ನೋ. ಇನಿಷಿಯಲ್ ಇಸ್ ರಿಕ್ವೈರ್ಡ್, ಇನಿಷಿಯಲ್ ಇಸ್ ರಿಕ್ವೈರ್ಡ್, ಬಟ್ ದಟ್ಸ್ ನಾಟ್ ದಿ ಎಂಡ್. ದಿ ಎಂಡ್ ಈಸ್ ರಿಯಲೈಸೇಷನ್, ದಿಸ್ ಇಸ್ ರಿಯಲ್.
ಜ್ಞಾನ. ಅಲ್ಲ, ಈಗ ನೀವು ಎಷ್ಟೋ ಯಜ್ಞಗಳು ಮಾಡಿದಿರ, ಭಗವಂತನಿಗೆ ಮುಟ್ತಂತ, ಭಗವಂತನಿಗೆ ಮುಟ್ಟಿದ್ ನಿಮ್ಗೆ ಗೊತ್ತಾಗಿ ಗೊತ್ತಿದ್ಯಾ, ಅದನ್ನು ನಂಬ್ತೀರ, ಕಲ್ಪನೆ ರೈಟ್. ನೀವು ದೇವ್ರಿಗೆ ಪೂಜೆ ಮಾಡಿದ್ರಿ, ನೈವೇದ್ಯ ಹಾಕಿದಿರ, ಕೊಟ್ಟಿದ್ರ, ಭಗವಂತ ತಗೊಂಡ ತಗೊಂಡಿಲ್ವಾ? ಅದು ಮಟ್ಟ ಇಟ್ಟದ ಯಾಕೆ? ನಂಬಿಕೆ. ಇಲ್ಲಿ ಕಲ್ಪನೆ ಇದೆ, ಭಗವಂತ ತಗೊಳ್ತಾನೆ ಅಂತ ಕಲ್ಪನೆ ಇದೆ. ಅದು ನಿಜನ ಸುಳ್ಳು ಗೊತ್ತಿಲ್ಲ, ನಮ್ಮ ಹಿರಿಯರು ಹೇಳಿದ್ರು, ಬೇರೆ ಹೇಳಿದ್ರು, ಮಾಡಿ ಒಳ್ಳೆಯದು ಆಯಿತಾ. ಆದರೆ ನಿಮಗೆ ಅರಿವಿದೆಯೋ ಅದು ಕಲ್ಪನೆನೋ? ನಿಮ್ಗೆ ಅರಿವಿದೆ ಅದು ಕಲ್ಪನೆನೋ? ಅದೇನದು? ಅದು ಸತ್ಯ. ಅದಕ್ಕೆ ನಿಮ್ಗೆ ಕಲ್ಪನೆ ಮಾಡೋಕ್ಕಾಗತ್ತಿಲ್ಲ. ಏ ನಿಮ್ಗೆ ನಂಬ್ಕೊಳ್ರಿ, ನಾಳೆ ನಿಮ್ಗೆ ಅರಿವಿದೆ ಅಂತ ನಂಬ್ಕೊಳ್ರಿ ಅಂತ ಹೇಳಿದ್ರೆ ಆಗತ್ತಾ? ಭಗವಂತ ನಂಬಿಕೆ ವಿಷಯ ಅಲ್ಲ, ಭಗವಂತ ಸತ್ಯದ ವಿಷಯ. ಜ್ಞಾನದ ಮೂಲಕ ಭಗವಂತನ, ಭಗವಂತ ಯಾರು ಅಂತ ತಿಳ್ಕೊಂಡು ಮುಕ್ತರಾಗೋದು. ಮುಂಚೆ ಮಾಡೋಕ್ಕಾಗಲ್ಲ, ನಿಮ್ಗೆ ಆ ಸ್ಟೇಜಲ್ಲಿ ಇದ್ರೆ ಅಷ್ಟೇ, ಆ ಎವಲ್ಯೂಷನ್ ಸ್ಟೇಜ್ ಅಷ್ಟೇ ಅದು. ಅಲ್ಲಿ ಕರ್ಮಕಾಂಡ ಮಾಡಬೇಕು, ಉಪಾಸನ ಮಾಡಬೇಕು, ಕಡೆಗೆ ಜ್ಞಾನಕ್ಕೆ ಬರಬೇಕು. ಸೊ ಜ್ಞಾನಕ್ಕೆ ಬಂದಾಗ ನನ್ನ ಅರಿವೇ ಭಗವಂತ, ನಾನು ಮತ್ತು ಭಗವಂತ ಒಂದು ಅಂತ ದೃಢವಾಗಿ ತಿಳ್ಕೊಂಡು ಮುಕ್ತರಾಗಬೇಕು. ಅದು ಎಲ್ರಿಗೆ ಆಗತ್ತಾ? ಅವ್ರು ಯಾರ ಬಂದು ನಾನು ಕೆಲಸವೇ ಮುಕ್ತಿ ಅಂತ ಹೇಳ್ತಾರೆ, ಕೆಲಸ ಅವ್ರು ಯಾಕೆ ಮಹಾತ್ಮರಾಗಲ್ಲ? ಎಲ್ಲರವ್ರಿಗೆ ಯಾಕೆ ನಮಸ್ಕಾರ ಮಾಡಲ್ಲ? ಅವ್ರಿಗೆ ಶಾಂತಿ ಇಲ್ಲ, ಅವ್ರಿಗೆ ಹೋಗಿ ಶಾಂತಿ ಯಾಕೆ ಪಡ್ಕೊಳ್ಳ? ಅವರೇನು ಶಾಂತಿ ಇರಲ್ಲ ಒಳಗಡೆ. ನಿಮಗೆ ನಾನು ಭಗವಂತನ ಸ್ವರೂಪ ಅಂತ ಹೇಳಿದ್ರೆ ಮನಸ್ಸು ಶಾಂತಾಗಿ ಪ್ರಶಾಂತ, ಅದಕ್ಕೆ ಮುಕ್ತಿ ಅಂತ ಹೇಳಿ. ಎಲ್ಲರಿಗೂ ನಾನು ಮತ್ತು ಭಗವಂತ ಬೇರೆ ಬೇರೆ ನಿಮ್ಮ ಕಲ್ಪನೆ ಇರುತ್ತೋ ಅಲ್ಲಿವರೆಗೆ ಅಜ್ಞಾನ ಮತ್ತು ಅಶಾಂತಿ ಇದ್ದೇ ಇರ್ತದೆ. ಅವ್ರಿಗೆ ಅಶಾಂತಿ ಅಂದರೆ ಬಳವ ಅಂತ ಅಳ್ತಾ ಕೂತ್ಕೊಳ್ಳಿಕ್ಕಿಲ್ಲ, ಆದರೆ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಸಮಾಧಾನ ಇರಲ್ಲ, ಏನಾರು ಮಾಡಬೇಕು, ಏನಾರು ಮಾಡೋಕ್ಕಂತ ಇರ್ತದೆ. ರಮಣ ಮಹರ್ಷಿಗಳು 15 ವರ್ಷ ಒಂದೇ ಕಡೆ ಕೂತ್ಕೊಂಡ್ರು ಶಾಂತ, ಏನು ಮಾಡ್ಬೇಕನ್ಸಲ್ಲ ಅವ್ರಿಗೆ. ಯಾರಿಗೆ ಒಂದು 10 ನಿಮಿಷ ಕೂತ್ಕೊಳ್ಳೋದು ಹೇಳಿ ಶಾಂತವಾಗಿ, ಆಗಲ್ಲ, ಅಶಾಂತಿ ಇದೆ. ಅರ್ಥ ಆಗ್ತೀಯಾ? ಶಾಂತವಾದ ಒಂದು ಸಲ ಸುಮ್ಮನೆ ಏನಾದ್ರು ಏನೇನು ಮಾಡೋಕ್ಕೆ ಯಾಕೆ ಹೋಗ್ತಾರೆ ರೀ ಅಪ್ಪ? ಅವ್ರದ್ದು ಕೆಲಸವೇ ಕರ್ಮವೇ ಕೆಲಸವೇ ಭಗವಂತ ಅಂತ ಹೇಳಿದ್ರೆ ಆಯಿತು, ಭಗವಂತ ಮಾಡಿ, ಯಾಕೆ ಮಾಡ್ತೀರಾ? ಸುಮ್ಮನೆ ಒಂದು ಸ್ವಲ್ಪ ಕೂತ್ಕೊಳ್ಳಿ, ನಂಗೆ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕಾಗಲ್ಲ, ಯಾಕಂದ್ರೆ ಮನಸ್ಸಲ್ಲಿ ಅಶಾಂತಿ ಇದೆ, ಡಿಸ್ಟರ್ಬೆನ್ಸ್ ಇದೆ. ಆ ಡಿಸ್ಟರ್ಬೆನ್ಸಿಂದ ಅವ್ರು ಮಾಡ್ತಾರೆ. ಕಡೆಗೆ ಅವ್ರು ಹೇಳ್ಕೊಳ್ಳೋಕೆ ಅವ ಭಗವಂತ ಇದೆ, ಕೆಲಸವೇ ಭಗವಂತ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ, ಅದು ಬೇರೆ. ಅರ್ಥ ಆಗ್ತೀಯಾ? ಸೊ ಕಲ್ಪನೆಗೂ ಸತ್ಯಕ್ಕೂ ವ್ಯತ್ಯಾಸ ಇದೆ. ಸತ್ಯ ನಿಮ್ಗೆ ಯಾರು ಪ್ರೂವ್ ಕೊಡಬೇಕಾಗಿಲ್ಲ. ಸಂಸಾರ ಅದಕ್ಕೆ ಕರ್ಮಗಳು ಮಾಡ್ತಾ ಮಾಡ್ತಾ ಆಮೇಲೆ ಶಾಂತತೆ ಹೋಗಬೇಕಾಗುತ್ತೆ, ಸುಮ್ಮನೆ ಕೂತ್ಕೊಳ್ಳೋಕ್ಕೂ ಆಗಲ್ಲ ಕೆಲಸ. ಅಲ್ಲ ಅದೇನಿದ್ದಲ್ಲ, ಅದಕ್ಕೆ ಹೇಳಿದ್ರು, ಅದಕ್ಕೆ ಹೇಳಿದ್ರು, ಅದಕ್ಕೊಂದು ಎವಲ್ಯೂಷನ್ ಸ್ಟೇಜಸ್ಸು ಅಂದರೆ ಅದು ಸವಿಸ್ಬೇಕು ಅಂತ ಹೇಳಿದ್ರು. ಸವಿಸ್ಬೇಕು ಅಂದರೆ ಅಲ್ಲ, ಸಿ ಏನ ಮೆಚುರಿಟಿ. ಅಲ್ಲ ಇವಾಗ ನಾವು ಕೆಲಸ ಸೇರ್ಕೊಂಡು ರಿಟೈರ್ ಆಗ 60 ವರ್ಷಕ್ಕೆ ರಿಟೈರ್ ಮಾಡಿ ಅಂದರೆ 60 ವರ್ಷವೂ ಮಾಡಲೇಬೇಕು. ಇದೇ ಇಲ್ಲ ಅಂದರೆ ಇಲ್ಲ, ಅವಾಗ ಅಗತ್ಯ ಇಲ್ಲ. ಹಾಗಾದರೆ ಇಲ್ಲ, ಸಿ ಇದು ಇಲ್ಲಿ ಮೆಚುರಿಟಿ ಇಸ್ ಕ್ವೆಶನ್ ಆಫ್ ಸವಿಸ್ಬೇಕು ಅಂತ, ಇಟ್ಸ್ ಎ ಮೆಚುರಿಟಿ ಕ್ವೆಶನ್. ಓಕೆ, ಅಂದರೆ ಅವ್ರೇನು 60 ವರ್ಷ ಮಾಡ್ಬೇಕಂದ್ರೆ ನಿಮ್ಗೆ ಯಾರು ಹೇಳಿದ್ರು? ಹಿಂದಿನ ಕಾಲದ 60 ವರ್ಷ ಇದ್ದು ಒಂದು 50 ವರ್ಷಕ್ಕೆ 60 ವರ್ಷ ರಿಟೈರ್ಮೆಂಟ್ ಅಂತ ಏನದಿತ್ತ ಹಿಂದಿನ ಕಾಲ? ಲೆಟ್ಸ್ ಎ ಟೇಕ್ 100 ಇಯರ್ಸ್ ಬ್ಯಾಕ್, ಅಲ್ಲಿ ಎಲ್ಲ ಅಗ್ರಿಕಲ್ಚರು, ಅಲ್ಲಿ 60 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಏನಾದಿತ್ತ? ಹಾಂ, ದೀಸ್ ಆರ್ ಆಲ್ ಕಾನ್ಸೆಪ್ಟ್ಸ್, ಇದೆ ಸೊಸೈಟಿ ಕಾನ್ಸೆಪ್ಟ್ಸ್. ಸೊ ಅದು ನಾನು ಹೇಳಿದೆ ಮುಂದೆ ಮುಂಚೆ ಮೂರು ತೋರಿಸಿದ್ದಲ್ಲ, 3 ಚಿಲ್ಡ್ರನ್ ತೋರಿಸಿದ್ದು ನಾನು, ನೆನಪಿದೆಯಾ? ಡಿವೈನ್ ಚೈಲ್ಡು, ಸೊಸೈಟಿ ಚೈಲ್ಡು, ಹ್ಯೂಮನ್ ಚೈಲ್ಡು. ಸೊಸೈಟಿಯಲ್ಲಿ ಬೇರೆ ಬೇರೆ ಕಾನ್ಸೆಪ್ಟ್ ಬರ್ತದೆ. ನಾಳೆ ಇನ್ನೊಂದು ಇದರಲ್ಲಿ ಯುರೋಪಲ್ಲಿ ಇವತ್ತು ವರ್ಕ್ ಓನ್ಲಿ ಅಪ್ಟು ಏಜ್ ಆಫ್ 40 ಅಂತ ಬರ್ತದೆ. ಡೋಂಟ್ ಗೆಟ್ ಸ್ಟಕ್ ವಿತ್ ದ ಸೊಸೈಟಿ ಕಾನ್ಸೆಪ್ಟ್, ಸಮಾಜದ ಕಾನ್ಸೆಪ್ಟ್ ಅದು. ನಿಮ್ಮ ಲೈಫಲ್ಲಿ ಅದು ಹೇಗೆ ಮ್ಯಾಚ್ ಆಗುತ್ತೆ ನೋಡಬೇಕು ಆಯಿತಾ. ಇದು ದಿಸ್ ಇಸ್ ಆ್ಯಕ್ಚುಲಿ ಸವಿಸೋದ್ರೆ ಅದಲ್ಲ, ಸವಿಸೋದ್ರೆ ಅಲ್ಲಿ ನೀವು ಮಾಡಿ ಸವಿಸೋದಲ್ಲ, ಅದು ನಿಮ್ಗೆ ಏನು ಬೇಕೋ ಅದನ್ನು ಮೆಚುರಿಟಿ ಬರೋದು ಅಂತ ಸವಿಸೋದು ಅಂತ ಹೇಳೋದು, ಮೆಚುರಿಟಿ. ಓಕೆ, ಅದಕ್ಕೆ ಫಸ್ಟ್ ನಾವು ಕೆಲಸ ಮಾಡುವಾಗ ಯಾಕೆ ಮಾಡ್ತೇವಪ್ಪ? ಸರ್ವೈವಲ್. ಕೆಲಸ ಮಾಡಿದೆ ನನಗೆ ಬದುಕಲಿಕ್ಕಾಗಲ್ಲ, ಸರ್ವೈವಲ್ ಆಗುತ್ತೆ. ಆಮೇಲೆ ಸ್ವಲ್ಪ ದುಡ್ಡು ಜಾಸ್ತಿ ಸೇವ್ ಮಾಡ್ತೇವೆ ಆಯಿತು, ಸರ್ವೈವಲ್ ಮಾಡಿ ಈಗ ನನಗೆ ಏನಾಗ್ತದೆ, ಸರ್ವೈವಲ್ ಕೆಲಸ ಮುಗೀತು, ನಾವು ಐ ವಾಂಟ್ ಎ ಗ್ರೋತ್, ಏನು ಗ್ರೋ ಬೇಕು, ನಾನು ಪ್ರಮೋಷನ್ ಬೇಕು, ನನಗೆ ಪವರ್ ಬರಬೇಕು ಆಯಿತಾ, ಅದು ಒಂದು ಸ್ಟೇಜ್ ಬರ್ತದೆ. ಕಡೆಗೆ ನನಗೇನು ಪವರ್ ಇದೆ ಅದು ಸೆಕ್ಯೂರ್ ಆಗಬೇಕು ಇನ್ನೂ ಸ್ವಲ್ಪ, ಅವಾಗ ಇನ್ಶೂರೆನ್ಸು ಇನ್ಶೂರೆನ್ಸ್ ಎಲ್ಲ ಮಾಡಿದ್ರಿ, ಸೆಕ್ಯೂರಿಟಿ ಮಾಡಿದ್ರಿ, ಅವೆಲ್ಲ ಸ್ಟೇಜ್ ಆಗ್ಬಿಡ್ತು. ಈಗ ನೀವು ಈ ಸ್ಟೇಜಿಗೆ ಬಂದಾಗ ನೀವು ಸರ್ವೈವಲ್ಗೆ ವರ್ಕ್ ಮಾಡ್ತಾ ಇಲ್ಲ, ಯು ಆರ್ ವರ್ಕಿಂಗ್ ಫಾರ್ ಸೆಕ್ಯೂರಿಟಿ. ನಾವು ನೆಕ್ಸ್ಟ್ ಸೆಕ್ಯೂರಿಟಿ ಬೇಕು, ನನಗೀಗ ರೆಕಗ್ನಿಷನ್ ಬೇಕು, ಐ ವಾಂಟ್ ಟು ಗೆಟ್ ಅವಾರ್ಡ್. ಹಾಗೆ ಮನಸ್ಸು ಏನು ಹೇಳ್ತದೆ,
ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜ್ ಹೋಗ್ತಾ ಇದೆ ಮೆಚುರಿಟಿ. ಆ ರೆಕಗ್ನಿಷನ್ ಸ್ಟೇಜ್ ಹೋಗೋನು ಇದಕ್ಕೆ ಸರ್ವೈವಲ್ ಕೆಲಸ ಮಾಡ್ತಾ ಇಲ್ಲ ಅದು, ರೈಟ್. ಈಗ ಈ ಮೆಚ್ಯೂರಿಟಿಗೆ ಒಬ್ಬರಿಗೆ 5 ವರ್ಷದಲ್ಲಿ ಬರ್ಬೋದು, ಇನ್ನೊಬ್ಬರಿಗೆ 10 ವರ್ಷದಲ್ಲಿ ಬರ್ಬೋದು, ಇನ್ನೊಬ್ಬರಿಗೆ 50 ವರ್ಷ ಬಂದ್ಬೋದು, ಇನ್ನೊಂದು 100 ವರ್ಷ ಆದರೂ ಬರಲಿಕ್ಕಿಲ್ಲ, ಇನ್ನೊಂದು 100 ಜನ್ಮ ಆದರೂ ಬರಲಿಕ್ಕಿಲ್ಲ. ಒಂದು ಸ್ಟೇಜ್ ಇನ್ನೊಂದು ಸ್ಟೇಜ್ ಮೆಚ್ಯೂರಿಟಿ, ಅರ್ಥ ಆಗಿದೆಯಾ? ಅವನು ಆ ಸ್ಟೇಜಲ್ಲಿ ಇರ್ಬೋದು, ಬಟ್ 5 ಪೈಸೆಗೋಸ್ಕರ 5 ಪೈಸೆಗೋಸ್ಕರ ಒದ್ದಾಡ್ತಾ ಇರ್ಬೋದು. ಎಷ್ಟು ಯಾವುದು 2 ಕೋಟಿ ರೂಪಾಯಿ ಬಂದರೂ ಈ ಸ್ಟಿಲ್ ಸರ್ವೈವಲ್ ಮೆಂಟಾಲಿಟಿ ಇರ್ಬೋದು ಅವನಿಗೆ, ರೈಟ್. ಇವನು ಬೆಜೋಸ್ ಅಂತ ಕೇಳಿದಿರಾ? ಯಾರು? ಅಮೆಝಾನ್ ಬೆಜೋಸ್ ಅಂತ. ಅವನು ಬಿಲಿಯನರು, ಅದು $1 ಖರ್ಚು ಮಾಡಲ್ಲ. ಅವನದು ಕತೆ, ಅವನದು ಕೋಟಿಗಟ್ಟಲೆ ದುಡ್ಡು, ಕೋಟಿಗಟ್ಟಲೆ ದುಡ್ಡಿದೆ, ಆದರೆ ₹1 ಖರ್ಚು ಮಾಡಲ್ಲ. ಅವನ ಕತೆ ಅಂದರೆ ಅವನು ಎಷ್ಟು ಜಿಪ್ಪುಣ ಅಂತ ಹೇಳಿದ್ರೆ, ಅಷ್ಟು ದುಡ್ಡಿದ್ರು $1 ಖರ್ಚು ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ಹೀ ಈಸ್ ಫೇಮಸ್, ಒಬ್ಬರನ್ನು ಒಂದು ರೆಸ್ಟೋರೆಂಟಿಗೆ ಕರ್ಕೊಂಡು ಹೋಗಲ್ಲ. ಸೊ ಒನ್ ಡೇ ಎಲ್ಲರೂ ಒತ್ತಾಯ ಮಾಡಿದಂತೆ, ಎಲ್ಲ ರೆಸ್ಟೋರೆಂಟ್ ಬಂದ್ಬಿಡಿ, ರೆಸ್ಟೋರೆಂಟಿಗೆ ನೀವು ನಮಗೆ ಇವತ್ತು ಕೊಡಬೇಕು ಅಂತ, ಏನು ಪಾರ್ಟಿ. ವಿಚ್ ಈಸ್ ಆ್ಯಕ್ಚುಲಿ ಆಫ್ಟರ್ ಇ ಹಸ್ ಬಿಕಮ್ ಎ ಮಿಲಿಯನರ್, ನಾಟ್ ಇನ್ ಬಿಲಿಯನರ್. ಪಾರ್ಟಿಗೆ ಹೋದ ರೆಸ್ಟೋರೆಂಟಿಗೆ, ಒಂದು 10 ಜನಕ್ಕೆ ಊಟ ಹಾಕ್ತದೆ, ಎಲ್ಲ ಊಟ ಭಾಳ, ಇವ್ರು ಬೆಜೋಸ್ ಕೊಡ್ತಾ ಅಂತ ಎಲ್ಲ ಸಖತ್ತಾಗಿ ಊಟ ಮಾಡಿದ್ರು. ಕಡೆಗೆ ಇವನು ಬೆಜೋಸ್ ಆರ್ಡರ್ ಮಾಡಿದ, ಒಂದು ಇದು ಏನದು ನಿಮಗೆ ಇದಿರ್ತದೆ ಲಾಸ್ಟ್ ಸ್ವೀಟ್ ಇರ್ತಾರೆ ಡೆಸರ್ಟ್. ಸೊ ಡೆಸರ್ಟ್ ಎಲ್ಲರೂ ತಿಂದರು, ನಾನು ಡೆಸರ್ಟಿಗೆ ಕೊಡ್ತೇನೆ, ಉಳಿದಲ್ಲಿ ನೀವು ಕೊಟ್ಬಿಡಿದ್ರೆ ಹೋಗ್ಬಿಟ್ಟ. ಆ ಲೆವೆಲ್ ಮೆಚುರಿಟಿ ಬಿಡ್ತದೆ, ಇನ್ನೂ ಇಲ್ಲಿ ಇರುತ್ತೆ. ಸೊ ಹಾಗಾಗ್ಬಿಟ್ಟು ನಿಮಗೆ ಯಾವ ಮೆಚುರಿಟಿ ಬರುತ್ತಲ್ಲ ಅದು ಡಸಂಟ್ ಡಿಪೆಂಡ್ ಆನ್ ನಂಬರ್ ಆಫ್ ಇಯರ್ಸ್, ಇಂಟರ್ನಲ್ ಮೆಚುರಿಟಿ. ಅದ್ರ ಬಗ್ಗೆ ಹೇಳ್ತದೆ, ನೀವು 60 ವರ್ಷ ಕೆಲಸ ಮಾಡಬೇಕು, 50 ವರ್ಷ, 80 ವರ್ಷ ಕೆಲಸ ಮಾಡಬೇಕು, ಅದಲ್ಲ, ನಿಮ್ಗೆ ಆ ಸ್ಟೇಜಿಂದ ಮೆಚುರಿಟಿ ಬರ್ತಾ ಅಂತ ಪ್ರಶ್ನೆ. ಅಂದರೆ ಒಂದೇನು ಪ್ರಶ್ನೆ ಅಂದರೆ ಹೇಳಿದ್ರೆ ಸೊಸೈಟಿ ಶೇಡಲ್ಲಿ ಇರ್ತೀವಿ, ಅದು ಒಂದು 40 ವರ್ಷ ಆದಾಗ ಎಲ್ಲ ಸಿಕ್ಬಿಡುತ್ತೆ, ಎಲ್ಲ ನಮ್ಮ ತೃಪ್ತಿ ಆಯಿತು ಅಂದಾಗ ಆ ಪ್ರಕಾರ ಕೆಲಸ ಬಿಟ್ಬಿಟ್ಟು ಆಧ್ಯಾತ್ಮಕ್ಕೆ ಹೊರಡೋರು ಅಂದರೆ ಅಲ್ಲ ಜವಾಬ್ದಾರಿ 60 ವರ್ಷಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತದೆ. ಸಂಬಂಧ ಏನಿದೆ ಅದರಲ್ಲಿ? ಸಿ ಇಟ್ಸ್ ಎ ಮೆಚುರಿಟಿ. ಸಿ ಏನಾಗುತ್ತೆ ನಿಮ್ಗೀಗ, ನೀವು ಸಣ್ಣದಿದ್ದಾಗ ಗೋಲಿ ಆಡ್ತಿದ್ರೆ ಹೌದಲ್ಲ, ಈಗ ಗೋಲಿ ಆಡ್ರಪ್ಪ ಯಾಕೆ ಆಡಲ್ಲ? ಇಟ್ ಡಸಂಟ್ ಗಿವ್ ಯು ದಿ ಕಿಕ್. ಸಣ್ಣದಾಗ ಸಣ್ಣ ಮಕ್ಕಳು ಆ ಕಾರ್ ಇಟ್ಕೊಂಡು ಈಗ ಅಯ್ಯ ಅಂತ ಇಟ್ಕೊಂಡ್ರೆ ಆ ಕಾರ್ ನೀವು ಆಡಾಡಕ್ಕಾಗುತ್ತೆ. ಈಗ ನಿಮ್ಗೆ ಅದು ಆ ಸ್ಟೇಜ್ ದಾಟಿ ಹೋಗ್ಬಿಟ್ಟಿದ್ರೆ, ಈಗ ಪುನಃ ಆ ಸ್ಟೇಜ್ಗೆ ಹೋಗೋಕ್ಕಾಗಲ್ಲ. ಸೊ ದಾಟಿ ಹೋಗಿದ್ರೆ ನಿಮಗೆ ಈಗ ಸ್ಟೇಜ್ ದಾಟಿ ಹೋಗಿದ್ರೆ ನಿಮ್ಗೆ ಯಾರು ಹೇಳಿದ್ರ ಅಷ್ಟೇ ಕಳ್ಸ್ಕೊಳ್ತು. ಅಂದರೆ ಈಗ ಸೊಸೈಟಿ ಹೆದರ್ತಲ್ಲ, ಇನ್ನು ಫಂಡಮೆಂಟಲ್ ಬರ್ತಾನೆ. ಯಾಕೆಂದರೆ ಒಳ್ಳೆ ಕೆಲಸ ಆಯಿತು, ಎಲ್ಲನೂ ಸರ್ವೈವಲ್ ಆಯಿತು, ರೆಕಗ್ನಿಷನ್ ಎಲ್ಲ ಬಂತು, ತೃಪ್ತಿ ಬಂದ್ಬಿಡ್ತು ಅಂತ. ಅದೊಂದು ವರ್ಷಕ್ಕೆ ಅವ್ರು ಬಿಟ್ಬಿಟ್ಟು ಕೆಲಸ ಬಿಟ್ಬಿಡ್ತಾರೆ ಅನ್ಕೋಣ. ಸೊಸೈಟಿ ಹೆದರಿದ್ರೆ ಅಂದರೆ ನೀವು ಹೇಳಿದಾಗ ಹಾಗೆ ಇದ್ದು ಬಿಡ್ಬೇಕಷ್ಟೇ. ಅದನ್ನ ಅಲ್ಲ ರೀ, ನೀವು ಸೊಸೈಟಿ ಹೆದರೋ ಪ್ರಶ್ನೆನೇ ಇಲ್ಲ ಇಲ್ಲಿ. ಸಿ ಸೊಸೈಟಿ ನಿಮ್ಗೆ ಏನು ಮಾಡುತ್ತಪ್ಪ, ನಿಮ್ಮ ಹೊಟ್ಟೆಗೆ ಅನ್ನ ಆಗತ್ತಾ, ನಿಮ್ಮ ಸರ್ವೈವಲ್ ನಿಮ್ಮ ಸೊಸೈಟಿ ಹೆಲ್ಪ್ ಮಾಡ್ತಾ? ಸೊಸೈಟಿ ಏನಾದ್ರು ಕಮೆಂಟ್ ಮಾಡ್ಬೋದು, ಬಟ್ ಹೌ ಡಸ್ ಇಟ್ ಮ್ಯಾಟರ್ ಟು ಯು? ಆ ಥರ ಮಾಡ್ಕೊಂಡು ಅವಾಗ ಓದ್ತಿರ್ತಾರೆ ಮಕ್ಕಳು, ಇನ್ನು ಅದೇನು ಅದಕ್ಕೆ ಅಂದರೆ ಏನಕ್ಕೋ ಮಾಡ್ಕೊಂಡು ಅದೊಂದು ಸ್ವಲ್ಪ ಅದಿದೆ ಬಂದೆಲ್ಲ ಬೀಳ್ಬಿಡ್ಬೇಕು. ಅಲ್ಲ ಪ್ರಶ್ನೆ ಇಲ್ಲ, ಇವೆಲ್ಲ ಏನಾದರೆ ಸರ್ವೈವಲ್, ನಿಮಗೆ ಸರ್ವೈವಲ್ ಅಂತ ಹೇಳಿದಾಗ ಸರ್ವೈವಲ್ ಏನು ಬೇಕಂತ ನಿಮ್ಗೆ ಗೊತ್ತು. ಏನಾಗುತ್ತೆ ಪೀಪಲ್ ವಿ ಬೋರ್ ಡು, ರೈಟ್. ನಾವು ಮಾಡಬೇಕು ಬೇಕಾದಾಗ ಜಾಸ್ತಿ ಮಾಡ್ತೀವಿ, ಯಾಕಂದ್ರೆ ವಿ ಆರ್ ಅಷ್ಟು ಅಡಿಕ್ಟೆಡ್ ಟು ದ್ಯಾಟ್. ನಾವು ಸರಿಯಾಗಿ ವಿಚಾರ ಮಾಡಿ ನೋಡಿದಾಗ ಓ ಇಷ್ಟು ಅಂತ ನೀವು ಡಿಸೈಡ್ ಮಾಡಬೇಕು. ಯಾಕೆ ಡಿಸೈಡ್ ಮಾಡಬೇಕು ಅಂತ ಪ್ರಶ್ನೆ. ಪ್ರತಿಯೊಂದು ಸ್ಟೇಜ್ ಒಂದು ಸ್ಟೇಜ್ ಇನ್ನೊಂದು ಸ್ಟೇಜ್ ಮೂವ್ ಆಗ್ಬೇಕು ತಾನೆ? ಹಾಂ, ಆ ಸ್ಟೇಜ್ ಮೂವ್ ಆಗುತ್ತೆ ಹೇಗೆ, ಹೇಗಾಗ್ತೀರಾ? ಸೊಳ್ಳಿ ನಮಗೆ ಏನಂತೆ ಏನಂದರೆ, ಪ್ರತಿಯೊಂದರಲ್ಲೂ ನಮಗೆ ಏನೇ ಮಾಡುವಾಗ ಬೇಕು ಅಂತಿರ್ತದೆ ಮತ್ತು ಸಾಕು ಅಂತಿರ್ತದೆ. ಬೇಕು ಮತ್ತು ಸಾಕು ಅನ್ನೋ ವ್ಯತ್ಯಾಸ ಏನು? ಬೇಕು ಸಾಕು ವ್ಯತ್ಯಾಸ ಏನು? ಹೌದು, ಸಾಕು ಅಂತ ಯಾವಾಗ ಹೇಳ್ತೀರಾ? ಅತೃಪ್ತಿ ಯಾವಾಗ ಆಗುತ್ತೆ ಮನುಷ್ಯನಿಗೆ? ಮನುಷ್ಯನಿಗೆ ಯಾವಾಗ ತೃಪ್ತಿ ಆಗುತ್ತಿದೆಯಾ? ಹಾಂ, ನಿಮ್ಮದ್ರೆ 1 ಕೋಟಿ ಇದ್ರೆ 2 ಕೋಟಿ ಬೇಕನ್ಸುತ್ತೆ, 2 ಕೋಟಿ ಇದ್ರೆ 4 ಕೋಟಿ ಬೇಕನ್ಸುತ್ತೆ, 4 ಕೋಟಿ ಇದ್ರೆ 10 ಕೋಟಿ ಬೇಕು, 10 ಕೋಟಿ ಇದ್ರೆ 100 ಕೋಟಿ ಬೇಕನ್ಸುತ್ತೆ. ಸಾಕು ಅಂತ ಹೇಳುದು ಯಾವಾಗ? ಸಾಕು ಅಂತ ಹೇಳಬೇಕು, ನಿಮ್ಗೊಂದು ಮೆಚುರಿಟಿ ಬರಬೇಕು. ಆ ನಿಮ್ಮ ಮನಸ್ಸಿನ ಪಕ್ವತೆ ಬರಬೇಕು. ಎಲ್ಲಿವರೆಗೆ ಬೇಕು, ಎಲ್ಲಿವರೆಗೆ ಸಾಕು ಅಂತ ನೀವು ಬೇಕು ಅಂತ ಹೇಳೋದು ಸುಲಭ, ಯಾಕಂದ್ರೆ ಬೇಕು ಅಂತ ಹೇಳೋದು ಸುಲಭ. ಸಾಕು ಅಂತ ಹೇಳಬೇಕಾದ್ರೆ ಒಂದು ಇದಿರಬೇಕು, ಏನು ಪಕ್ವತೆ ಬರಬೇಕು. ಅದೇನು ಪಕ್ವತೆ ಅದು ಸಾಕು ಅಂತ ಹೇಳಲಿಕ್ಕೆ?
ಅರಿವು ಎಲ್ರಿಗೂ ಇದೆ. ಅರಿವು ಬಂದಾಗ ಅಲ್ಲ, ಅರಿವು ಎಲ್ರಿಗೂ ಇದೆ. ನಾನು ಅರಿವು ಅಂತ ಗೊತ್ತಿಲ್ಲ, ಭಗವಂತ ಅರಿವು ಅಂತ ಗೊತ್ತಿಲ್ಲ, ನಾನು ಮನಸ್ಸು ಅಂತ ತಿಳ್ಕೊಂಡಿದ್ದೆ. ಜ್ಞಾನ ಇಲ್ಲ, ಜ್ಞಾನ ಬರಬೇಕು. ಅದು ಹೇಗೆ ಬರ್ತದೆ? ಜ್ಞಾನ ಎರಡು ರೀತಿಯಲ್ಲಿ ಬರ್ತದೆ. ಒಂದು ವ್ಯವಹಾರದ ಜ್ಞಾನ. ಅದೇನಾಗುತ್ತೆ, ನೀವು ವ್ಯವಹಾರದಲ್ಲಿ ಎಲ್ಲೋ ಏನೋ ಮಾಡ್ತೀರ, ಅದು ಮಾಡಿ 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 ಸುಸ್ತಾಗ್ಬಿಡ್ತದೆ. ಏನಪ್ಪ ಇದು ಲೈಫು ಅಂತ ಪ್ರಶ್ನೆ ಬರ್ತದೆ. ಲೈಫ್ ಅಂದ್ರೆ ಇಷ್ಟೇನಾ ಅಂತ ಪ್ರಶ್ನೆ ಬರ್ತದೆ. ಬರ್ಬೋದು, ಕೆಲವರಿಗೆ ಬರಲ್ಲ ಅಂತ ಬರದೇ ಇರ್ಬೋದು ಇಲ್ಲಿ. ಅವಾಗ ಇದಕ್ಕಿಂತ ಜಾಸ್ತಿ ಏನಾದ್ರು ಇದೆಯಾ ಅಂತ ಕೇಳ್ತದೆ. ಆವಾಗ ಏನಾಗುತ್ತೆ, ಓಹೋ ಭಗವಂತ ಇದೆ ಅಂತ ಹೇಳಿ ಅಲ್ಲಿ ಎಲ್ಲ ಕರ್ಮಕಾಂಡನು ಉಪಾಸನೆ ಕಾಂಡನು ಬರ್ತೀರ. ಎಲ್ಲ ಕರ್ಮಕಾಂಡ ಮಾಡಿದೆ ಉಪಾಸನೆ ಕಾಂಡ ಮುಂದೆ ಏನಾದ್ರು ಇದೆಯಾ ಅಂತ ಕೇಳಿದ್ರೆ ಪ್ರಶ್ನೆ ಬರ್ತದೆ. ಅವಾಗ ಜ್ಞಾನ ಕಾಂಡ ಬರ್ತೀರ. ನೀವು ಎಕ್ಸ್ಪ್ಲೋರ್ ಮಾಡಿ ಪ್ರಾಯಶಃ ವಾನಪ್ರಸ್ಥಾಶ್ರಮ ಕೊನೆಗೆ ಅಂತ ಮಾಡಿರ್ಬೇಕು. ಯಾಕೆಂದ್ರೆ ನಮ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ ಜವಾಬ್ದಾರಿ ಮುಗಿಯೋ ತನಕ ನಮ್ಗೆ ಈ ಕಡೆ ಗಮನ ಬರಲ್ಲ. ಅಲ್ಲ ಕರೆಕ್ಟ್, ಅಲ್ಲ ಹಾಗೇನು ಬೇಕಾಗಿಲ್ಲ, ಅದು ಸಪ್ರೇಟು ಅಲ್ಲ. ಈಗ ನಾನು ನನಗೆ ಮದುವೆ ಆಗಲಿ ಮಕ್ಕಳಾಗಲಿ ನನ್ನ ಧ್ಯಾನ ಅದೆಲ್ಲ ನಡೆದೇನೆ ಇರ್ತದೆ. ಅಷ್ಟೋ ವರ್ಷದ ಯಾವಾಗ ನಾನು ಏನು ಹೆಂಗಿದ್ದಾಗಿಲ್ಲ, ಅದಕ್ಕೇನು ಡಿಫ್ರೆನ್ಸೇ ಇಲ್ಲ. ಅಲ್ಲ ನಮಗೆ ನಮಗೇನು ಸಪ್ರೇಟ್ ಇಲ್ಲ. ನಾನು ಇದನ್ನು ಮುಗಿಸಿ ಇದನ್ನು ಮಾಡ್ತಾ ಇಲ್ಲ, ಅದು ಬೇಕು ಇದು ಬೇಕು. ಆಯ್ತಾ, ಬೆಳಿಗ್ಗೆಲ್ಲ ಕೆಲಸ ಮಾಡೋದು, ಮನೆ ಜವಾಬ್ದಾರಿ ನೋಡ್ಕೊಂಡು ರಾತ್ರಿ ಧ್ಯಾನ ಮಾಡೋದು, ವ್ಯತ್ಯಾಸ ಏನು? ಅವರು ನನ್ನ ಚೆನ್ನಾಗಿ ಗೊತ್ತು ನೋಡಿದ್ರು. ಈಗ ಗುರುಗಳು ಏನಾಯ್ತು, ಅರಿವು ಇತ್ತು ಚಿಕ್ಕ ವಯಸ್ಸಲ್ಲಿ ಅವರು ಮಂಗಳೂರು ಎಲ್ಲ ನೋಡಿದರು. ಆದರೆ ಇಂಜಿನಿಯರಿಂಗ್ ಮಾಡಾಯಿತು, ಇಂಜಿನಿಯರಿಂಗ್ ಮಾಡಿದ್ಮೇಲೆ ಎಮ್ ಟೆಕ್ ಐ ಐ ಟಿಗೆ ಮಾಡಾಯಿತು, ಕೆಲಸ ಸೇರಾಯಿತು, ಇನ್ನೊಂದು ಕೆಲಸ ಸೇರಾಯಿತು, ಡೈರೆಕ್ಟರ್ ಆಗಿತ್ತು. ಅಂದರೆ ಅದು ನಿಲ್ಲಿಸಲಿಲ್ಲ. ಸಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಂದರೆ, ಅದು ನಡೀತಾ ಇತ್ತು ಆದರೆ ಅರಿವು ಇತ್ತು. ಆದರೆ ಕೆಲವು ಅಂದರೆ ಅದು ಈಚೆ ಬರೋಕ್ಕೆ ಮುಂಚೆ ಅದು ಒಂದು ಏನಂತಾರೆ ಅದಕ್ಕೆ ಸ್ವಾಭಾವಿಕವಾಗಿ ಜವಾಬ್ದಾರಿ ಅಂತಿರುತ್ತಲ್ಲ ಮಕ್ಕಳು ಏನೋ ಒಂದು ಅವ ಲೆವೆಲ್ ಬರ ಅಂದರೆ ಅದು ಕಾಯ್ತಾ ಇರ್ತಾರೆ. ಆಮೇಲೆ ಎಲ್ಲ ಬಿಟ್ಬಿಟ್ರೆ, ಮೊನ್ನೆ ಬಿಟ್ಬಿಡಲ್ಲ 2 ವರ್ಷ ಆದ ವರ್ಷ ಅಂದರೆ ಏನರ್ಥ ಅದು, ಆ ಒಂದು ಜವಾಬ್ದಾರಿನೂ ಒಂದು ಅದು ಒಂದು ಮಾಡೋ ಒಂದು ಇದಿರುತ್ತೆ. ಆದರೆ ಇದನ್ನು ಇದರ ಫಾರ್ಮುಲಾ ಹೇಳ್ಬಿಡ್ತಾನೆ, ಸಂದರ್ಭ ಫಾರ್ಮುಲಾ ಹೇಳ್ತಾನೆ. ಹಾಗೆ ಅದು ಇಂಪಾರ್ಟೆಂಟ್ ನೋಡಿ, ನಾವು ಕೆಲಸ ಮಾಡೋದಿದ್ರೆ ಅದು ಸಮಾಜಕ್ಕೆ ಮತ್ತು ಸಂಸಾರಕ್ಕೋಸ್ಕರ ಕೆಲಸ. ಆಯಿತಾ, ಸೊ ಅಲ್ಲಿ ದುಡ್ಡು ಮಾಡಿಸ್ಬೇಕು, ಕೆಲಸ ಮಾಡಬೇಕು, ಸಂಪಾದನೆ ಮಾಡಬೇಕು. ನಿಮ್ಗೆ ಏನೇನು ಜವಾಬ್ದಾರಿ ಇರ್ತಾರೆ, ಹೆಂಡತಿ ಇರ್ತಾರೆ, ಮಕ್ಕಳು ಇರ್ತಾರೆ, ಏನೋ ಜವಾಬ್ದಾರಿ. ಅದಕ್ಕೆ ಆಫೀಸ್ಗೆ ಹೋಗಿ ಕೆಲಸ ಮಾಡಬೇಕು, ಅಲ್ಲಿ ಒಂದು ಜವಾಬ್ದಾರಿ ಇರ್ತದೆ. ಸೊ ಯು ಹ್ಯಾವ್ ಟು ಗಿವ್ ಸಮಥಿಂಗ್ ಟು ಗೆಟ್ ಬ್ಯಾಕ್. ಯಾತಕ್ಕೆ ಮಾಡ್ತೀರಿ ಇದನ್ನು, ಟು ಗಿವ್ ಸಮಥಿಂಗ್ ಆ್ಯಂಡ್ ಗೆಟ್ ಬ್ಯಾಕ್? ಯಾತಕ್ಕೋಸ್ಕರ ಮಾಡ್ತಿದ್ದೀರ? ವೈ ಆರ್ ಡೂಯಿಂಗ್ ದಿಸ್? ಅಲ್ಲ, ಮಕ್ಕಳು ಚೆನ್ನಾಗಿದ್ರೆ ನಿಮ್ಗೇನಾಗುತ್ತೆ? ಹಾಂ, ನೀವು ಮಾಡ್ತಿರೋದು ಯಾತಕ್ಕೋಸ್ಕರ? ನಮ್ಮ ಸಮಾಧಾನಕ್ಕೋಸ್ಕರ. ನೀವು ಬೇರೆಯವ್ರಿಗೆ ಯಾಕೆ ಹೇಳ್ತೀರ? ಮಕ್ಕಳು ಚೆನ್ನಾಗಿದ್ರೆ ನಿಮ್ಗೇನಾಗುತ್ತೆ? ಹಾ, ಕಡೆಗೆ ಮಾಡ್ತಿರೋದು ಯಾರಿಗೋಸ್ಕರ? ನಿಮ್ಗೋಸ್ಕರ. ಹೌದಲ್ಲ, ಹಾ, ಅರ್ಥ ಆಯ್ತಾ? ಮಾಡ್ತಾ ಇರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ ಅಂತ ಹೇಳೋದು ನೀವು. ಆದರೆ ಮಕ್ಕಳು ಸುಖ ಆಗಿದ್ರೆ ನಿಮ್ಗೆ ದುಃಖ ಆಗುತ್ತೆ, ಫೈನಲ್ ನಿಮ್ಗೆ ಸಂತೋಷ ನಿಮ್ಮ ದುಃಖಕ್ಕೂ ಮಾಡ್ತಾ ಇರೋದು. ಹೌದಲ್ಲ, ಮಾಡ್ತಾ ಇರೋದು ಯಾರಿಗೋಸ್ಕರ? ನಿಮ್ಮ ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ಮಾಡಿದ್ರೆ ಮಕ್ಕಳಿಗೆ ಸಂತೋಷ ಆಗುತ್ತದಲ್ಲ, ಅದನ್ನ ನನಗೆ ಸಮಾಧಾನ ಆಗುತ್ತೆ ಅಂತ ಫೈನಲಿ. ಸೊ ಹಾಗೆ ನಾವು ಏನೇ ಮಾಡ್ತಿದ್ವಿ ಯಾರಿಗೋಸ್ಕರ ಮಾಡ್ತಿದ್ವಿ? ನಮಗೋಸ್ಕರ. ಆಯ್ತಾ, ಈಗ ನೀವು ನಿಮಗೋಸ್ಕರ ಮಾಡಬೇಕಾದ್ರೆ ನೀವು ಅದನ್ನ ಅಲ್ಲಿ ಕೆಲಸ ಮಾಡಬೇಕು, ಏನೋ ಮಾಡಬೇಕು. ಆದರೆ ನನಗೆ ಶಾಂತಿ ಸಮಾಧಾನ ಸಿಗಬೇಕಾದ್ರೆ ಕೆಲಸ ಮಾಡಿ ಸಿಗಬೇಕು, ಅಥವಾ ಕೆಲಸ ಮಾಡದೇ ಸಿಗುತ್ತೋ? ಸೊ ನಮಗೇನಾಗುತ್ತೆ, ಇಲ್ಲಿ ಕಂಡೀಷನ್ಸ್ ಅಪ್ಲೈ ಆಗುತ್ತೆ. ಏನು ಕಂಡೀಷನ್ಸು? ನನಗೆ ಸಮಾಧಾನ ಸಿಗಬೇಕಾದ್ರೆ ನಾನೇನೋ ಮಾಡಬೇಕು, ಆಮೇಲೆ ಅಪ್ಲೈ ಆಗುತ್ತೆ. ಅಂದರೆ ಕಂಡೀಷನ್ಸ್ ಅಪ್ಲೈ ಆಯಿತು, ಅದು ಬಂಧನ ಇದೆ. ಏನು? ನಾನು ಏನೋ ಮಾಡಿ ನನಗೆ ಸಮಾಧಾನ ಸಿಗುತ್ತೆ. ಆದರೆ ನಮಗೇನು ಬೇಕು ನಿಜವಾದ ಜೀವನದಲ್ಲಿ? ಅನ್ಕಂಡೀಷನ್ ಬೇಕು. ಯಾವ ಕಂಡೀಷನ್ ಇದ್ರೆ ಸಮಾಧಾನ, ಶಾಂತಿ ಇರಬೇಕು. ಅದೇ ತಾನೆ ಬಿಡುಗಡೆ. ನಾನು ಆರಾಮಾಗಿದ್ದೀನಿ, ಏನು ಮಾಡಲಿ ಮಾಡಿದ್ರೆ ನಾನು ಆರಾಮಾಗಿದೆ ಅಂತ ಆಗಬೇಕಲ್ಲ. ಅನ್ಕಂಡೀಷನ್ ಹ್ಯಾಪಿನೆಸ್ ಬೇಕಲ್ಲ, ರೈಟ್? ಸೊ ಅನ್ಕಂಡೀಷನ್ ಹ್ಯಾಪಿನೆಸ್ ಬೇಕಾದರೆ ನಿಮಗೆ ಬಾಹ್ಯ ಪ್ರಪಂಚದಲ್ಲಿ ಸಿಗೋದಿಲ್ಲ, ಅದು ನೀವು ಒಳಗೆ ಹೋಗಬೇಕು. ಒಳಗೆ ಹೋಗಿ ನಾನು ಯಾರು ಅಂತ ಅರ್ಥ ಮಾಡಿ ವಿಚಾರ ಮಾಡಿಕೊಂಡು ಆ ಶುದ್ಧವಾದ ಶಾಂತವಾದ ಪ್ರಶಾಂತವಾದ ಧ್ಯಾನದಲ್ಲಿ ಮುಳುಗಿದಾಗ ಆ ಮನಸ್ಸು ಶಾಂತ ಆಗ್ತಾ ಹೋಗುತ್ತೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ, ನನ್ನ ಮನಸ್ಸಿನ ಶಾಂತತೆ ಇಟ್ಸ್ ನಾಟ್ ಡಿಪೆಂಡಿಂಗ್ ಆನ್ ಹೊರ ಬಾಹ್ಯ ವಸ್ತುಗಳ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ. ಬಾಹ್ಯ ವಸ್ತು ಕೈಗೆ ಕಾಲು ನೋವಿರ್ಬೋದು, ಕೆಲಸ ಇರ್ಬೋದು, ಕೆಲಸ ಇಲ್ದಿರ್ಬೋದು, ನನ್ನ ಮನಸ್ಸಿನ ಶಾಂತತೆ ಬಾಹ್ಯ ವಸ್ತು ಮೇಲೆ ಅವಲಂಬಿಸಿಲ್ಲ ಅಂತ ಗೊತ್ತಾಗುತ್ತೆ.
ಕಡೆ ಗೊತ್ತಾಗುತ್ತೆ ಬಾಯಿ ವಸ್ತು ಮೇಲೆ ನಾನು ಅಡಿಕ್ಟ್ ಆಗಿಬಿಟ್ಟಿದ್ದೇನೆ ಅಂತ ಗೊತ್ತಾಗುತ್ತೆ. ಅಡಿಕ್ಷನ್ ಅದು ಜಸ್ಟ್ ಲೈಕ್ ಆಲ್ಕೋಹಾಲ್ ಮತ್ತು ಅಡಿಕ್ಷನ್ ಇದೆಯಲ್ಲ ಅದರ ಜೊತೆಗೆ ಅಡಿಕ್ಷನ್ ಅದು. ಆಯಿತಾ? ಈಗ ನನಗೆ ನನ್ನ ಸಮಾಧಾನ ನಾನು ಸರಿ ಧ್ಯಾನ ಮಾಡ್ಕೊಂಡು ನಿಜವಾಗ್ಲೂ ನಾನು ಯಾರನ್ನು ತಿಳ್ಕೊಂಡ್ರೆ ಆಯ್ತು ಮುಗೀತು. ಅದಕ್ಕೆ ಸ್ವಲ್ಪ ಉಪನಿಷತ್ಗೆ ಅಧ್ಯಯನ ಮನಸ್ಸು ಶಾಂತಿ ಆಗಬೇಕು. ಅದಕ್ಕೆ ಟೈಮ್ ಸಿಗಬೇಕಲ್ಲ, ಟೈಮ್ ಎಲ್ಲಿ ಸಿಗುತ್ತೆ ನಿಮಗೆ? ಹ್ಞೂ, ಟೈಮ್ ಎಲ್ಲಿ ಸಿಗುತ್ತೆ? ಯಾಕಂದ್ರೆ ನಿಮ್ಮ ದಿನಕ್ಕೆ 15 ಗಂಟೆ 12 ಗಂಟೆ ಹೊರಗೆ ಕೆಲಸ ಮಾಡಬೇಕಲ್ಲ. ಯಾಕಂದ್ರೆ ನಿಮ್ಮ ಬೇರೆಯವ್ರಿಗೆ ಬೇರೆಯವ್ರಿಗೆ ಸಮಾಧಾನ ಆಗಿ ಆಮೇಲೆ ಇಂಡೈರೆಕ್ಟಾಗಿ ನಿಮ್ಮ ಸಮಾಧಾನ ಆಗಬೇಕು. ಅದಕ್ಕೋಸ್ಕರ ಯು ಹ್ಯಾವ್ ಟು ಸ್ಪೆಂಡ್ ಟೈಮ್. ನೀನು ನನಗೆ 10 ನಿಮಿಷ ಸುಮ್ಮನೆ ಕೂತ್ಕೊಳಕ್ಕಾಗುತ್ತೆ, ಬಂದು ಬರೋವಾಗಲೂ ಸುಸ್ತಾಗ್ಬಿಡ್ತದೆ, ಆಮೇಲೆ ಮಲ್ಕೊಳ್ಳೋದು. ನಿಮಗೆ ಧ್ಯಾನ ಮಾಡಿದ ಟೈಮ್ ಎಲ್ಲಿದೆ? ಇಲ್ಲ. ಧ್ಯಾನ ಮಾಡಿದ ಧ್ಯಾನದ ವಿಷಯ ತಿಳ್ಕೊಳಕ್ಕೆ ಟೈಮ್ ಎಲ್ಲಿದೆ? ಇಲ್ಲ. ಅಂದರೆ ನಿಮಗೋಸ್ಕರ ನಿಮ್ಮ ಸಮಾಧಾನಕ್ಕೋಸ್ಕರ ಮಾಡೋದು, ಅದು ನಿಮ್ಮ ನಿಮ್ಮ ಮೇಲೆ ನಿಮ್ಮ ಕೆಲಸ ಮಾಡಿ ಟೈಮ್ ಇಲ್ಲ. ಟು ವರ್ಕ್ ಆನ್ ಯುವರ್ ಸೆಲ್ಫ್ ಯು ಡೋಂಟ್ ಹ್ಯಾವ್ ಟೈಮ್. ಹೌದಲ್ಲ? ಅರ್ಥ ಆಯ್ತಾ? ಅದಕ್ಕೋಸ್ಕರ ಈ ಸನ್ಯಾಸ ತಗೊಳ್ಳೋರು ಹೇಳಿದ್ರು, ಏ ನಾನು ಬೇರೆಯವರಿಗೆ ಇಂಡೈರೆಕ್ಟಾಗಿ ಯಾಕೆ ಆನಂದ ಪಡಬೇಕು, ನಾನೇ ಆನಂದ ಪಡ್ತೇನೆ, ನನಗೆ ಏನು ಬೇಡಪ್ಪ, ನಾನು ಹೋಗ್ಬಿಡ್ತೇನೆ, ನನಗೆ ಏನು ಕೆಲಸ ಮಾಡಿದೆ, ಒಂದಿಷ್ಟು ಭಿಕ್ಷೆ ಸಿಗುತ್ತೆ, ಹೊಟ್ಟೆಗೆ ಅನ್ನ ಆಗುತ್ತೆ, ನಾನೇ ನಾನಾಗಿ ಎದ್ದು ಬಿಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಕಂಡೀಷನ್ಸ್ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗಲ್ಲ ಅಷ್ಟೇ. ಆದರೆ ನಿಮಗೆ ಕಂಡೀಷನ್ಸ್ ಇದೆ. ಏನು ಕಂಡೀಷನ್ಸ್ ಇದೆ? ಆ ಮಕ್ಕಳು ದೊಡ್ಡದಾಗಬೇಕು, ಬೆಳಿಬೇಕು, ಇಲ್ಲದೆ ನಿಮ್ಮ ದುಃಖ ಆಗುತ್ತಾನೆ. ಸೊ ನಿಮ್ಮ ಆನಂದಕ್ಕೆ ಒಂದು ಕಂಡೀಷನ್ಸ್ ಇದೆ. ನಿಮ್ಮ ಮೇಲೆ ನಿಮ್ಮ ಟೈಮ್ ಮಾಡಿ ಸ್ಪೆಂಡ್ ಮಾಡಿ ಟೈಮ್ ಇದೆಯಾ? ಇಲ್ಲ. ಸೊ ನಾನೇನು ಮಾಡ್ತಿದ್ದೆ, ಬೆಳಗ್ಗೆ 9:00 ಸಾಯಂಕಾಲ ರಾತ್ರಿ 8 ಗಂಟೆವರೆಗೆ ಕೆಲಸ ಮಾಡ್ತಿದ್ದೆ. ಇಬ್ಬರು ಮಕ್ಕಳಿದ್ದಾರೆ, 8-9 ಊಟ, 9:00 ರಾತ್ರಿ 12:00 ಒಂದು ಗಂಟೆ ಧ್ಯಾನ, 2-in-1. ಅದು ಅದು ಮುಗಿಸ್ಕೊಂಡು ನಮಗೆ ಎಲ್ಲಿ ಆಗ್ತದೆ? ನಾನು ನಾಳೆ ಬದುಕಿದ್ದೇನೆ ಏನು ಗ್ಯಾರಂಟಿ ಅವ್ರಿಗೆ? ಸೊ ನಾವು ಎರಡನ್ನೂ ಬಿಡ್ಲಿಕ್ಕೆ ರೆಡಿ ಇಲ್ಲ. ಆಯಿತಾ? ಅಲ್ಲಿ ಅದಾಯಿತು. ಕಡೆಗೆ 8-9 ರಾತ್ರಿ 9:00 ಧ್ಯಾನ. ಕಡೆಗೆ ಹೋಗುವಾಗ, ಆಫೀಸಿಗೆ ಹೋಗುವಾಗ ಡ್ರೈವರ್ ಇಟ್ಕೊಂಡಿದ್ದೆ, ಅಲ್ಲಿ ಅಧ್ಯಯನ ಕಾರಲ್ಲಿ, 1 ನಿಮಿಷ ವೇಸ್ಟ್ ಮಾಡಿಲ್ಲ ನಾನು. ಸೊ ಯಾಕೆ ಇದು ಮುಖ್ಯ ಅದು ಮುಖ್ಯ? ಕಡೆ ಏನು ಇದು 5-6 ಗಂಟೆ ಹಾಂ, ಅರ್ಥ ಆಯ್ತಾ? ಸೊ ಆವಾಗ ಏನಾಗುತ್ತೆ, ಒಂದು ಸ್ಟೇಜ್ ಬರ್ತದೆ, ನಿಮಗೆ ಹೊರಗಿನ ಜವಾಬ್ದಾರಿಗಳು ಕಡಿಮೆ ಆಗ್ತದೆ, ಸ್ವಲ್ಪ ಸ್ವಲ್ಪ ಆಗ್ಬೋದು. ಆವಾಗ ನನ್ನ ಮೇಲೆ ನಾನು ಸ್ಪೆಂಡ್ ಮಾಡ್ತೇನೆ ಅಂತ ಕೂತ್ಕೊಳ್ತೇವೆ ಧ್ಯಾನಕ್ಕೆ. ಈಗ ಮುಂಚೆ ಏನಾಗಿತ್ತು, 12 ಗಂಟೆ ಕೆಲಸ, 4 ಗಂಟೆ ಧ್ಯಾನ. ಆಯಿತಾ? ಆಮೇಲೆ 12 ಗಂಟೆ ಕೆಲಸ ಮಾಡೋಕ್ಕಾಗತ್ತೆ ಇಲ್ಲ, ಯಾಕಂದ್ರೆ ನೀವೊಂದು ಸ್ಟೇಜ್ ಮುಟ್ಟಿದೆ ಲೈಫಲ್ಲಿ. ಈಗ ಮಕ್ಕಳು ನಿಮ್ಮ ಮೇಲೆ ಡಿಪೆಂಡ್ ಆಗಲ್ಲ, ಅವ್ರಿಗೆ ಮದುವೆ ಏನಾಗುತ್ತೆ. ಈಗಲೂ 12 ಗಂಟೆ ಕೆಲಸ ಮಾಡ್ತೀನಿ, ನೀವು ಮೂಗುಚ್ಚು ಅಂತ ಹೇಳಬೇಕು. ಅವಾಗ ಏನಾಗ್ಬಿಟ್ಟು, ನೀವು ಅಡಿಕ್ಟ್ ಆಗಿಬಿಟ್ಟಿದ್ರ. ಅರ್ಥ ಆಯ್ತಾ? ಈಗ ನೀವು ಧ್ಯಾನಕ್ಕೆ ಒಂದು 5 ಗಂಟೆಗೆ ಜಾಸ್ತಿ ಕೂತ್ಕೊಳ್ಳೋಕ್ಕಾಗತ್ತಾ? ಅಥವಾ ಮನಸ್ಸು ಸಮಾಧಾನಕ್ಕೆ ಧ್ಯಾನ ಸಾಧನೆ ಮಾಡಲಿಕ್ಕೆ ಜಾಸ್ತಿ ಹೊತ್ತು ಮಾಡ್ಲಿಕ್ಕೆ ಆಗತ್ತಾ? ಯಾಕಾಗಲ್ಲ? ಆ ಅಡಿಕ್ಷನಿಂದ ಹೊರಬಿಡಬೇಕು. ಆಯಿತಾ? ಧ್ಯಾನ ಮಾಡಿದಾಗ ಎಷ್ಟು ಆನಂದ ಸಿಗುತ್ತೆ ಅದು ನಿಮಗೆ ಬಾಯಿ ಕೆಲಸಗಳು ಸಿಗಲ್ಲ. ಅದನ್ನು ಒಳಗೋಗ್ಲಿಕ್ಕೆ, ಮನಸ್ಸು ಒಳಗೋಗ್ಲಿಕ್ಕೆ.